ನಾವು ಹಿಂದೆ ಇಲ್ಲ ಮುಂದೂ ಇಲ್ಲ, ಹಿಂದೆ ಇಲ್ಲ ಮುಂದೂ ಇಲ್ಲ, ಒಂದೇ ಫೀಲ್. ಭಾಗವತ ಅನ್ನೋ ಶಬ್ದ ಇಲ್ಲ ಈಗ, ಯಾಕಂದ್ರೆ ಬಕಾರೋ ಭಗವತ್ ಭಕ್ತ, ಗಕಾರೋ ಗರ್ವವರ್ಜಿತ, ಒಕಾರೋ ವಾಕ್ಯ ಪಾಠೀಚ, ತಕಾರ ತತ್ವ ನಿರ್ಣಯ. ಆ ಭಾಗವತ ಅನ್ನೋ ಶಬ್ದ ಕಾಳಿಂದ ನೋಡ್ರು ಕಡತೋಕರು ಉಪ್ಪುರ ಜೊತೆ ಹೋಗಿಬಿಟ್ಟಿದೆ. ಅಯ್ಯೋ ಯಕ್ಷಗಾನ ಉಳಿಬೇಕನ್ನೋ ಪಟ್ಟ ಎದ್ದಿದ್ಬಿಟ್ಟು, ನೋಡಪ್ಪ ಇದು ಹೇಳ್ಬೇಡ, ಈ ಭಜನೆ ಎಲ್ಲ ಬೇಡ ತಿಳಿಸು. ಆ ಅವ್ರ ಮನಸ್ಥಿತಿ ಚೇಂಜ್ ಆಗ್ಬಿಟ್ಟು. ಅವನೇ 10,000 ಅವನು ಒಂದು ಪದ್ಯಾರು ಹೇಳಕ್ ಹೋಗ್ಬೇಕು, ಅದು ಬರಬಾರ್ದು. ನೋಡು ಅವನಿಗಿಂತ ಇವ್ನು ನೋಡು, ಅವ್ನು ಸಪೋರ್ಟಿ ಮಾಡಿ ತಲುಪ ಇರ್ಲಿ ಅಲ್ಲ, ಈ ಕಡೆ ತರ್ಬೇಕು. ಯಾಕಾಗುದಿಲ್ಲ ನಮ್ಮ ಭಾಗವತರು ರಂಗಸ್ಥಳ ಮಾತಾಡ್ಲಿಕ್ಕೆ ಬಿಡುದಿಲ್ಲ, ಕುಡಲಿಕ್ಕೆ ಬಿಡುದಿಲ್ಲ. ಅವ್ರು ಕರೆದಿರ್ತಾರೆ ಅಣ್ಣ ಭಾಗವತ ಮತ್ತೆ ಎರಡನೇ ಸರಿ ಸಿಕ್ಕಿದ್ ನಮ್ಗೆ ಮಕ್ಕಳು ಸಿಕ್ಕುದಿಲ್ಲ, ನೀವು ಮಕ್ಕಳನ್ನ ನಾನು ಜೋರ್ ಮಾಡ್ರೆ ಒಂದ್ ಮಕ್ಕಳು ಉಳುದಿಲ್ಲ, ನೀವು ನಿಮ್ದೆಷ್ಟು ಕೆಲಸ ಮಾಡ್ಕೊಂಡೋ ಅಂತ. ರಂಗಸ್ಥಳದಲ್ಲಿ ಏನೇನು ವೇಷ ಮಾಡ್ಕೊಂಡು ಬರೋದು, ಇವಾಗ ಇಲ್ಲಿ ನವರಾತ್ರಿ ವೇಷ ಮಾಡದ ಪೂರಾ ರಂಗಸ್ಥಳದಲ್ಲಿ ಬಂದ್ರೆ ಒಂದು ಯುದ್ಧ ನೃತ್ಯ, ಒಂದು ಪ್ರಯಾಣ ನೃತ್ಯ, ಅದನ್ನೆಲ್ಲ ನಾವು ವೃತ್ತಿಯಲ್ಲಿ ನೋಡ್ಲಿಕ್ಕೆ ಇಲ್ಲ. ನಾವು ಪ್ರಯಾಣ ನೃತ್ಯ ಮಾಡ್ತೀವಿ ಮಾಡ್ಕೊಂತ ಕುತ್ಕೊಂಡ್ರೆ ಜನ ಎದ್ ಬಿಡ್ತಾರೆ, ಚಾಕೊಂಡು ಹೋಗ್ತಾರೆ. ಇವನೆಂತ ಶುರುವಾಗಿತ್ತು ಅಂತ ಹೇಳಿ, ಒಂದು PF ಆಗ್ಲಿ ES ಆಗ್ಲಿ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ ಅವ್ರಿಗೆ. ಯಕ್ಷಗಾನ ಸ್ವರ ಹೋಯ್ತಾ ಆಯ್ತು ಭಾಗವತ ಕಥೆ ಮುಗೀತು, ಕಾಲಿಗೆ ಸೊಂಟಕ್ಕೆ ಏನಾದ್ರೂ ಎಫೆಕ್ಟ್ ಬಂತ ಮುಗೀತು, ಮತ್ತೆ ಅವ್ನು ಕುಣಿಯೋಗಿಲ್ಲ. ಬರೀ ಸಂಘ ಸಂಸ್ಥೆಯಲ್ಲಿ ಕೈ ಚಾಚ್ಬೇಕು ಬಿಟ್ರೆ ಅಕಾಡೆಮಿ ಆಗ್ಲಿ ಸರ್ಕಾರ ಆಗ್ಲಿ ಅವನ ಹಿಂದೆ ಇಲ್ಲ ನೋಡ್ರಿ. ಇವತ್ತು ಹೇಳಿದೆ ಲಾಸ್ಟ್, ನಾಳೆ ಇದನ್ನೆಲ್ಲ ಹೇಳ್ಕೋಬೇಡಿ, ನಾವು ಸುಮ್ಮನೆ ಇರುದಿಲ್ಲ. ರಂಗಸ್ಥಳ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಇವತ್ತು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಇರುವವರು ಬಡಗುತಿಟ್ಟಿನ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಹೊಸ ಸ್ಪರ್ಶವನ್ನು ನೀಡಿರುವಂತಹ ಶ್ರೇಷ್ಠ ಮಾನ್ಯ ಭಾಗವತರು ದಿವಂಗತ ಕಾಳಿಂಗನಾಡು. ಅವರ ಜೊತೆಗೆ ಬೆರೆತು ರಂಗದ ನಡೆಯನ್ನ ಕಲಿತು ತಮಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಬಹುಬೇಡಿಕೆ ಬರುವಂತಹ ಹೊತ್ತಿಗೆ ಸ್ವರಕ್ಕೆ ವಿರಾಮವನ್ನ ಕೊಟ್ಟು ಬೇರೆಡೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಅದಾದ ಬಳಿಕ ಸುಮಾರು 1.5 ದಶಕದ ಬಳಿಕ ಮತ್ತೆ ಮರಳಿ ರಾಗಕ್ಕೆ ಸ್ವರವನ್ನ ಪೋಣಿಸುವುದರ ಜೊತೆಗೆ ಯಕ್ಷಗಾನದ ಅಭಿಮಾನಿಗಳನ್ನ ಅಪಾರ ಸಂಖ್ಯೆಯಲ್ಲಿ ಗಳಿಸಿರುವಂತಹ ಶ್ರೇಷ್ಠ ಮಾನ್ಯ ಭಾಗವತರು ಸದಾಶಿವ್ ಅಮೀನ್ ಕೊಕ್ಕರಣೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಭಾಗವತರೆ, ನಿಮ್ ಬಗ್ಗೆ ಒಂದು ಅಪವಾದ ಇದೆ ಹೇಳಿ. ಮಳೆಗಾಲದ ಆಟ ಪೂರ್ತಿ ನೀವೇ ವಹಿಸ್ಕೊಂಡ್ರಂತೆ ಉತ್ತರ ಕರ್ನಾಟಕದಲ್ಲೆಲ್ಲ. ಹಾಗೇನಿಲ್ಲ,
ಯಾಕಂದ್ರೆ ನನಗೊಂದು ತುಂಬಾ ಆಸೆ ಇತ್ತು. ಇವಾಗ ಯಕ್ಷಗಾನ ಅಂದ್ಕೊಂಡ್ಲೇ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಹೀಗೆ ಒಂದು 5 ಜಿಲ್ಲೆಗೆ, ಮತ್ತೆ ಕಾಸರಗೋಡು ಪ್ರಾಂತ್ಯ, ಇದಿಷ್ಟು ಬಿಟ್ರೆ ಬೇರೆ ಕಡೆ ಯಕ್ಷಗಾನಕ್ಕೆ ಭಾರಿ ಆಸ್ಪದ ಇಲ್ಲ. ಹೌದು ಆದ್ರೆ ಬೌಂಡ್ರಿ ದೊಡ್ಡದು ಮಾಡ್ಬೇಕಂತ ಆಸೆ, ಹೌದು ಯಾಕಂದ್ರೆ ಅಲ್ಲೇ ಸುತ್ತಾಗ್ತಾ ಇದ್ರೆ ಅದಕ್ಕೊಂದು ಪರಿಧಿ ಅಂತ ಇರ್ತಲ್ಲ, ಅದನ್ನ ಮೀರಿ ಹೋಗ್ಬೇಕು, ಅದೊಂದು ಆಸೆ ಇತ್ತು ನನಗೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅದನ್ನ ನಾನು ಈ ಆಸೆ ಬೆಳೆಸ್ಕೊಳೋದು ಸಾಧಾರಣ ಒಂದು 35 ವರ್ಷಗಳ ಹಿಂದೆ, ಮೂವತ್ತೈದು ವರ್ಷಗಳ ಹಿಂದೆ ಪಳಂದೂರು ಸಂಜೀವ್ ಶೆಟ್ಟಿ ಅವರಂತ ಅವರು ಈ ಬಯಲಾಟದ ಮೇಳದ ಕಲಾವಿದರನ್ನ ಕರೆದುಕೊಂಡು ಹೋಗಿ ಉತ್ತರ ಕನ್ನಡದಲ್ಲಿ ಒಂದು 4-5 ಆಟ ಮಾಡಿ ಬರ್ತಾ ಇದ್ರು, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಗೋಕಾಕ್, ಹೀಗೆ. ಅದನ್ನ ಕಂಡಂತ ನನ್ನ ಸ್ನೇಹಿತರು ಎಂ ಜಿ ಕಾಂಚನ್ ಅಂತ, ಗುಂಡು ಕಾಂಚನ್ ಅಂತ ಕೊಡದವರು, ಅವರು ನಾನು ಭಾರಿ ಆತ್ಮೀಯರು. ಹಾಗಾದ್ರೆ ಈ ತರ ಒಂದು ಟೀಮ್ ಮಾಡ್ಕೊಂಡು ಹೋಗುವ ಏನ್ರಿ ಮಳೆಗಾಲದಲ್ಲಿ ಅಂತ ಹೇಳಿ, ಅವಾಗ ಒಂದು ಲ್ಯಾಮಿನೇಟರ್ ಸ್ಕೂಟರ್ ಇತ್ತು ನಂದು, ಅದಕ್ಕೆ ಒಂದು ಡೀಸೆಲ್ ಪೆಟ್ರೋಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ವಿ ಕ್ಯಾಂಪ್ ನಿಶ್ಚಯ ಮಾಡ್ಲಿಕ್ಕೆ. ಎಲ್ಲಿ ತನಕ ಅಂದ್ರೆ ಬೀದರ್, ಗುಲ್ಬರ್ಗ ಆ ಕಡೆ ಎಲ್ಲ ಹೋಗ್ತಾ ಇದ್ವಿ. ಉತ್ತರ ಕರ್ನಾಟಕದ ಹಾ ಬಹುತೇಕ ಎಲ್ಲ ಹೌದು, ಪ್ರದೇಶಗಳಲ್ಲಿ. ಅವ್ರಿಗೆ ಆಶ್ಚರ್ಯ ಆಗ್ತಿತ್ತು, ನೀವು ಟೀಮ್ ತಗೊಂಡ್ಬರ್ತೀರಾ? ಹೌದು, ನಾವು ಯಾಕಂದ್ರೆ ಒಂದು 15 ಜನರದ ಒಂದು ಕಲಾವಿದರ ವ್ಯವಸ್ಥೆ ಮಾಡ್ಕೊಂಡು, ಆವಾಗ್ಲೇ ಮಳೆಗಾಲದಲ್ಲಿ ಒಂದು 1 ತಿಂಗಳ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು. ತುಂಬಾ ಖುಷಿ, ಯಾಕಂದ್ರೆ ನಾವು ಬಳಸ್ಕೊಂಡ ಕಲಾವಿದರು ಅವ್ರು ಪಾಪ ಒಂದು ಕುಂದಾಪುರ ತಾಲೂಕು, ಉಡುಪಿ ತಾಲೂಕು ಬಿಟ್ಟು ಬೇರೆ ಇಲ್ಲಿ ಹೋದವರಲ್ಲ, ಅವರ ವ್ಯಾಪ್ತಿ ವಿಸ್ತಾರ ಆಗ್ತಿರ್ಲಿಲ್ಲ. ಹೌದು ಹೌದು ಹೌದು, ಅದು ನಮಗಂತ ಕಲಾವಿದ್ರಿಗೆ ಖುಷಿ. ನಾವು ಕರ್ಕೊಂಡು ಹೋಗೋದು ಅವ್ರಿಗೆ ಒಂಥರ ಟ್ರಿಪ್ ಹೋದಾಗ, ಜಾಲಿ ಟ್ರಿಪ್ ಹೋದಾಗೆ, ಹೌದು ಹೌದು ಚಾರಣ ಚಾರಣ ಹೋದಾಗೆ ಒಂಥರ ಒಂಥರ ಮಜಾ ಕೊಡ್ತಾ ಇತ್ತು. ಹೌದು. ಮತ್ತೆ ಅಲ್ಲಿದ್ದವರಿಗೂ ಯಕ್ಷಗಾನದ ಬಗ್ಗೆ ಸ್ವಲ್ಪ ಓ ಯಕ್ಷಗಾನ ಅಂದ್ರೆ ಹೀಗೆ ಅಂತ ತಿಳುವಳಿಕೆ ಬರ್ತಾ ಇತ್ತು. ಆ ಭಾಗದಲ್ಲಿ ಯಕ್ಷಗಾನ ಒಂದು ರೀತಿಯ ಬೇರೆ ಪ್ರಕಾರವಾಗಿ ಇದ್ರು ಕೂಡ, ದೊಡ್ಡಾಟಾದಂತಹ ಎಲ್ಲ ಪ್ರದರ್ಶನಗಳು ಕೂಡ ಹೌದು ಆ ಭಾಗದಲ್ಲಿ ನಡೀತಾ ಇದ್ರು ಕೂಡ, ಈ ಯಕ್ಷಗಾನದ ಮೂಲ ಪ್ರಕಾರದ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂತ. ಇಲ್ಲ ಇಲ್ಲ, ಯಕ್ಷಗಾನ ಅನ್ನೋದಕ್ಕೆ ಅಲ್ಲಿ ದೊಡ್ಡಾಟ, ಮೂಡಲ್ಪಾಯ, ಕೃಷ್ಣ ಪಾರಿಜಾತ ಅಂತ ಮಾಡ್ತಾರೆ. ಹೌದು. ಆದ್ರೆ ಅದು ಯಾವ ರಂಗದಲ್ಲೂ ಇಷ್ಟು ಬೆಳೆದಿಲ್ಲ ಯಕ್ಷಗಾನ. ಯಾಕಂದ್ರೆ ಯಕ್ಷಗಾನದಲ್ಲಿ ಮಾತುಗಾರಿಕೆ ಆಗಲಿ, ನೃತ್ಯ ಆಗಲಿ, ಸಂಗೀತ ಆಗಲಿ, ಎಲ್ಲದೂ ವ್ಯಾಲ್ಯೂಬಲ್, ಭಾರಿ ಉನ್ನತ ಮಟ್ಟದಲ್ಲಿದೆ. ಅಲ್ಲಿ ಅದು ಇಲ್ಲ. ಇನ್ನು ನಮ್ಮಲ್ಲೇ ನೋಡಿ, ಡಾಕ್ಟರ್ ಆಗ್ಲಿ, ಒಂದು ಇಂಜಿನಿಯರ್ ಆಗ್ಲಿ, ವಕೀಲರು ಎಲ್ಲರೂ ವೇಷ ಮಾಡೋರೆ. ನಮ್ಮಲ್ಲಿ ನೋಡಿ, ಎಂ ಎಲ್ ಎ ಅವರು, ಎಂ ಪಿ ಅವರು ಎಲ್ಲ ವೇಷ ಮಾಡಿದವ್ರೆ, ಅದ್ರ ಬಗ್ಗೆ ಗೊತ್ತಿದೆ. ಈ ಮಟ್ಟಕ್ಕೆ ಅಲ್ಲಿ ಅದು ಆ ಕಲೆ ಬೆಳೆದಿಲ್ಲ, ಯಾರು ಬೆಳೆಸಿಲ್ಲ. ಅದಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತ್, ಹೌದು ಹೌದು, ಡಾಕ್ಟರ್ ಶಿವರಾಮ್ ಕಾರಂತ್ರ ಏನಿದ್ದಾರೆ ಆ ಯಕ್ಷಗಾನದ ಬಗ್ಗೆ ನಮ್ಮ ಭಾರತ ದೇಶದ ಗಡಿ ಆಚೆ ಹೋಗಿ ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ನೋಡುವಂತ ಇದು ಯಕ್ಷಗಾನ ಹೀಗೆ ಅಲ್ವಾ. ಅದನ್ನ ಶಿವರಾಮ್ ಕಾರಂತ್ ಮೂಲ ಮೂಲ ಅವರೇ. ಸೊ ನೀವು ಬಹಳ ವಿಶೇಷವಾಗಿ ನಾವುಡ್ರ ಜೊತೆಗೆ ಕೆಲಸ ಮಾಡಿದವರು, ನಾವುಡ್ರ ಶಿಷ್ಯ ಅಂತಲೂ ಕೂಡ ನೇರ ಶಿಷ್ಯ ಅಲ್ಲದೇ ಇದ್ರು ಕೂಡ ಅವರ ಜೊತೆಗೆ ರಂಗದ ನಡೆಯನ್ನ ಕೂಡ ನೀವು ಕಲಿತುಕೊಂಡವರು ಅಂತ ಮೊದಲಿಗೆ ಒಂದಿಷ್ಟು ಅವರ ನೆನಪುಗಳನ್ನ ಮಾಡ್ಕೊಳ್ಳೋಣ ಅಂತ ನನಗೆ ಅನಿಸುತ್ತೆ. ಹೇಳಿ. ನಾನು 15ನೇ ವರ್ಷಕ್ಕೆ ಪ್ರಥಮವಾಗಿ ಯಕ್ಷಗಾನ ಕೇಂದ್ರ ಸೇರಿದ್ದು, 14ನೇ ವರ್ಷಕ್ಕೆ, ಯಾಕಂದ್ರೆ 8ನೇ ಕ್ಲಾಸ್ ಮುಗಿದ ಕೂಡಲೇ ನಾನು ಯಕ್ಷಗಾನ ತರಬೇತಿ. 14ನೇ ವರ್ಷಕ್ಕೆ ನಾನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ನೀಲ ರಾಮಕೃಷ್ಣ ಅವರು, ಮತ್ತೆ ಹೆರಂಜಾಲ ವೆಂಕಟರಮಣ ಗಾಣಿಗ, ಮಾಬಲ್ ಕಾರಂತರು, ಇಂಥ ಗುರುಗಳ ಮಧ್ಯೆ ನಾನು ಕಲಿತವನು. ನನ್ನ ಜೊತೆಯಲ್ಲಿ ಯಳ್ಳಂಪಳ್ಳಿ ಜಗನ್ನಾಥಾಚಾರ್ಯರು, ಇವಾಗ ರಂಗಾಯಣದ ಅಧ್ಯಕ್ಷರಾದಂತಹ ಬಿ ವೆಂಕಟರಮಣ ಐತಾಳ್ರು, ಹೀಗೆ ಹಲವಾರು ಮಂದಿ ನನ್ನ ಜೊತೆಯಲ್ಲಿ ನನ್ನ ಸಹಪಾಠಿಗಳು. ಆವಾಗ ನಾನು ಅಲ್ಲಿ ಸೇರಿದು, ನೆಕ್ಸ್ಟ್ 1 ವರ್ಷ ಅಲ್ಲಿ ಕಲಿತು ಮಂದಿರ್ತಿ ಸೇರಿಕೊಂಡೆ, ಮಂದಿರ್ತಿ ಸಂಗೀತಗಾರರಾಗಿ. ಆವಾಗ ನೆಲ್ಲೂರು ಮರಿಯಪ್ಪಾಚಾರ್ಯರು ಮೇನ್ ಭಾಗವತರಾಗಿದ್ರು, ಕೆ ಪಿ ಹೆಗಡೆಯವರು ಮತ್ತೆ ಅವ್ರ ಸಹಭಾಗವತರಾಗಿದ್ರು, ನಾನು ಸಂಗೀತ ಮಾಡ್ಕೊಂಡಿದ್ದೆ. 1 ವರ್ಷದಲ್ಲೇ ನನ್ನನ್ನ ಸಾಲಿಗ್ರಾಮಕ್ಕೆ ಕರ್ಕೊಂಡು ಹೋದ್ರು. ಡೇರೆ ಮೇಳಕ್ಕೆ. ಹೌದು, ಅಲ್ಲಿ ಆವಾಗ ಇವಾಗ ಏನು ಕಿಶನ್ ಹೆಗಡೆ ಅವರು ಇದ್ದಾರೆ, ಅವರ ತಂದೆ ಅವರು ಸೋಮನಾಥ ಹೆಗಡೆ ಅವರ ಅವರ ಸಂಚಾಲಕ ಯಜಮಾನ ಸಾಲಿಗೆ ಮೇಳ ಹೋದೆ. ಒಂದು 2 ವರ್ಷ ನಾನು ಸಾಲಿಗೆ ಮೇಳದಲ್ಲಿ ಇದ್ದೆ. ಆಮೇಲೆ ಅದು ವಯೋಸಹಜವಾಗಿ ಒಂದು 18-20 ವರ್ಷಗಳ ಸ್ವರ ಚೇಂಜ್ ಆಗ್ತದೆ, ಆ ಸಣ್ಣ ಪ್ರಾಯದ ಧ್ವನಿ ಚೇಂಜ್ ಆಗ್ತದೆ. ಆವಾಗ ನನಗೆ ಒಂದು 2 ವರ್ಷ ಆದ ಸ್ವರದ ಪ್ರಾಬ್ಲಮ್ ಬಂತು. ಆವಾಗ ನಾನು ಪುನಃ ಬಯಲಾಟಕ್ಕೆ ಕಮಲಶಿಲೆ ಮೇಳಕ್ಕೆ ಬಂದೆ. ಅವಾಗ ಕಮಲಶಿಲೆ ಮೇಳದಲ್ಲಿ ನಾನು ಪ್ರಧಾನ ಭಾಗವತ, 20ನೇ ವರ್ಷಕ್ಕೆ ನಾನು ಪ್ರಧಾನ ಭಾಗವತ ಆಗಿದ್ದೆ. ನನ್ನ ಸಹಭಾಗವತನಾಗಿ ಕುಳಗಿ ಕೇಶವ ಗಡೆ ಅಂತ, ಮತ್ತೆ ಸಂಗೀತಗಾರರಾಗಿ ನಮ್ಮ ಸುರೇಶ್ ಶೆಟ್ಟರ್ ಭಾಗವತ ಸಂಗೀತಗಾರ ಮಾಡ್ತಿದ್ರು. ಹಳೆ ಕಲಾವಿದರೆಲ್ಲ, ಚಿತ್ತೂರು ನಾರಾಯಣ ಅವರು, ಮತ್ತೆ ದೇವಪಾಸಿಗಾರ ಅಂತ, ಹೀಗೆ ಕೋಟ ಸುರೇಶ್, ಇವರೆಲ್ಲ ಇದ್ದಿದ್ರು. ಆಮೇಲೆ 2 ವರ್ಷ ಕಮಲಶಿಲೆ ಮಾಡಿದ್ಮೇಲೆ ಪುನಃ ನಾನು ಮಂದಿರ್ತಿಗೆ
ಪ್ರಧಾನ ಭಾಗವತನಾಗಿ ಬಂದೆ 22 ವರ್ಷಕ್ಕೆ. ಆವಾಗ ಖಾಸಗಿ ಆಗಿತ್ತು, ಇವಾಗ ಗೌರ್ಮೆಂಟ್ ಆಗಿತ್ತಲ್ಲ. ಭೋಜರಾಜ ಹೆಗಡೆ ಅವರ ಅಂತ ಕುಕ್ಕೆಹಳ್ಳಿ, ಅವರು ಒಂದು ಸಂಚಾಲಕತ್ವದ ಮಂದರ್ತಿ ಮಳಕ್ಕೆ ಮೇನ್ ಭಾಗವತನಾಗಿ ಬಂದೆ. 1 ವರ್ಷ ಅಲ್ಲಿದ್ದೆ, ಆಮೇಲೆ ಪುನಃ ಸಾಲಗ್ರಾಮಕ್ಕೆ ಕರೆದ್ರು. ಅವಾಗ ಸ್ವರ ಸರಿಯಾಗಿತ್ತು. ಅಲ್ಲಿ ಏನಾಯ್ತಂದ್ರೆ, ಅವಾಗ ಮರಿಯಪ್ಪಾಚಾರ ತೆರವುಗೊಳಿಸುವ ಒಂದು ಸ್ಥಾನ ಇತ್ತು, ನನ್ನ ಸಹಭಾಗವತರಾಗಿ ನನ್ನ ಸಾಲಿಗೆ ಮೊಳಕೆ ಹಾಕೊಂಡು ಲಾಸ್ಟ್ ತನಕನು ನಾನು ನಾವು ಜೊತೆಯಲ್ಲಿ 6 ವರ್ಷ ಇದ್ದೆ. ಯಾಕಂದ್ರೆ ಅಲ್ಲಿ ಒಂದು ಅವರಿಗೆ ನಾವುಡ್ರು ಮತ್ತೆ ಬೇರೆ ಭಾಗವತ ಇರುವಾಗ ಸಾಧಾರಣ ಒಂದು 12 ಗಂಟೆ ಕೂಗ್ತಾ ಇದ್ರು ಜನ ನಾವುಡ್ರು ಬರ್ಲಿ ಅಂತ. ಓ, ಅವಾಗ ನನ್ನದು ಸಣ್ಣ ವಯಸ್ಸು, 22 ವರ್ಷ ನನಗೆ ಅವಾಗ. ಆ ವಯಸ್ಸು ಅವಾಗ ಆಗಿತ್ತು. ಜನ ಪಕ್ಕದ ನನಗೆ ಅಂದ್ರೆ ನಾವುಡ್ರು ಬರ್ಲಿ ಅಂದ್ರೆ ನೀನು ಹೊರಗೆ ಹೋಗು ಅಂತ ಅರ್ಥ ಅಲ್ಲ, ಜನ ಕೂಗ್ತಾ ಇರ್ಲಿತ್ತು. ಒಬ್ಬ ಹೇಳಿದ್ರು, ಏ ಸುಮ್ನೆ ಹುಡುಗ ಚಂದ ಪದ ಹೇಳ್ತೇನೆ ಸುಮ್ನೆ ಅಂತ ಸುಮ್ನೆ ಇರ್ತದೆ. ಅದೊಂದು ನಾವುಡ್ರಿ ಭಾರಿ ಖುಷಿ. ಮೊದಲು ಪಾಪ 11:30 ಲುಂಗಿ ಉಟ್ಕೊಂಡು ಬರ್ಬೇಕಿತ್ತು ಪಂಚೆ ಉಟ್ಕೊಂಡು, ಸಾಧಾರಣ ಒಂದು ಈಗ 1 ಗಂಟೆ ತನಕ ಒಂದು ಇದಾಗುತ್ತೆ, ಸ್ಟಾಪ್ ಆಗ್ತದೆ ಅಲ್ಲ ಅಂತ ಖುಷಿ ಇದೆ. ನಾನದು ತುಂಬಾ ಆಸೆ ಎದುರು ಹುಗುಳದಲ್ಲಿ ಇತ್ತವರು, ಮತ್ತೆ ಎಲ್ಲ ವಿಷಯದಲ್ಲೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಚಾಲೆಂಜ್ ಕೊಡ್ತಾ ಇದ್ರು. ಹೌದು, ನೀವು ಅವರ ನೇರ ಶಿಷ್ಯ ಅಲ್ಲದೆ ಇದ್ರು ಕೂಡ ಅವ್ರ ಜೊತೆಗೆ ರಂಗದ ನಡೆಗಳನ್ನ ನೀವು ಕಲ್ತ್ಕೊಂಡ್ರಿ ಅಂತ. ಹೌದು, ಮತ್ತೆ ಅವರನ್ನ ಪೂರ್ತಿ ಅನುಕರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಅದು ಆ ಸ್ವರ, ಆ ರಾಗ ಜ್ಞಾನ, ಸಾಹಿತ್ಯ ಜ್ಞಾನ ಅದು ಸಾಧ್ಯನೇ. ಅದು ಗಾಡ್ ಗಿಫ್ಟ್, ದೇವರು ಹೀಗೆ ಕೊಟ್ಟು ತಗೊಂಡ್ಬಿಟ್ಟಿದ್ದೆ ಅಷ್ಟೇ. ಅದು ಯಾರಿಗೆ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬಳಸಿದ ರಾಗ ನಾವು ಬಳಸ್ಬೇಕಾದ್ರು ಆ ಸ್ವರದ ತೂಕ ನಮ್ಮ ಹತ್ರ ಇರೋದ್ರಿಂದ ಫೇಲ್ ಆಗ್ತಾ ಇದೆ. ಆದ್ರೆ ಆದಷ್ಟು ಅವ್ರ ರಂಗದಲ್ಲಿ ಅವ್ರು ಏನ್ ರಂಗದ ಬಿಸಿ ಇಟ್ಕೊಳ್ತಿದ್ರು ಅದನ್ನ ನಾನು ಅಭ್ಯಾಸ ಮಾಡಿದ್ದೀನಿ. ಬಟ್ ಅವ್ರ ತರ ಹಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ನನಗೆ, ಆಗದ್ರೀತಿ ಏನೋ ಛಾಯೆ ತೋರಿಸ್ಬೋದು. ಆದ್ರೆ ನಾವು ಹಿಂದಿಲ್ಲ ಮುಂದೂ ಇಲ್ಲ, ಹಿಂದಿಲ್ಲ ಮುಂದೂ ಇಲ್ಲ, ಒಂದೇ ಪೀಸ್. ಸೊ ಅದೊಂಥರ ಆಂಟಿಕ್ ಅದು ಅಲ್ವಾ. ಸೊ ಬಹಳ ವಿಶೇಷವಾಗಿ ಬಡಗು ತಿಟ್ಟಿನ ಯಕ್ಷಗಾನಕ್ಕೆ ಒಂದ್ ರೀತಿ ಹೊಸ ಸ್ಪರ್ಶವನ್ನ ನಾವುಡ್ರು ಕೊಟ್ಟಿದ್ರು ಅಂತ. ಸೊ ಅವರ ಅಡಿಯಲ್ಲಿ ನೀವು ಬೆಳೀತಾ ಬೆಳೀತಾ ಸುಮಾರು ಮುಂದೆ ವರ್ಷಗಳಲ್ಲಿ ಅವಕಾಶಗಳು ನಿಮ್ಗೆ ದೊರಕ್ತಾ ಹೋಯ್ತು. ನೀವು ಕೂಡ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ನಾವುಡ್ರ ಅಡಿಯಲ್ಲಿ ಬೆಳೀತಾ ಇರುವ ಸಂದರ್ಭದಲ್ಲಿ ನಿಮ್ಗೊಂದು ಹಂತಕ್ಕೆ ಬಂದ ಮೇಲೆ ನಿಮ್ಗೊಂದು ಬಹುಬೇಡಿಕೆ ಬರುವ ಕಾಲಘಟ್ಟದಲ್ಲಿ ನೀವು ಸ್ವರ ನಿಲ್ಲಿಸ್ತೀರಿ ಅಂತ. ಯಾಕೆ ಯಾಕೆ ಅದು? ಒಂದು ನಾವುಡ್ರು ತೀರ್ಕೊಂಡ್ ಕೂಡಲೇ ನನಗೊಂದು ಜವಾಬ್ದಾರಿ ಬರುತ್ತೆ ಅನ್ನೋದೊಂದು ವಿಶ್ವಾಸ ಐತೆ. ಯಾಕಂದ್ರೆ ಒಂದು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇರೋ ಒಬ್ಬ ನಿರ್ದೇಶಕ, ಅವ್ನು ಏನಾದ್ರು ಅವಘಡ ಆಯ್ತು ಅಂದ್ಕೊಳ್ಳಿ, ಅದ್ರ ಜವಾಬ್ದಾರಿ ಸಹ ನಿರ್ದೇಶಕನೇ ಬರುತ್ತೆ. ಹೌದು, ಯಾಕಂದ್ರೆ ಅವ್ರ ಬಗ್ಗೆ ಜೊತೆಯಲ್ಲಿ ಕಲಿತ ಈ ಪುಟ್ಟಣ್ಣ ಕಣಗಾಲ ಜೊತೆಯಲ್ಲಿ ಕೋಡ್ಲು ರಾಮಕೃಷ್ಣ ಅವರು ಇವ್ರು ಇಂಥವ್ರು ಇದ್ದಾಗ ಅದು ಜವಾಬ್ದಾರಿ ಬರಲಿ ಅವಾಗ ಹೋಗ್. ಯಾಕಂದ್ರೆ ಅದು ಛಾಯೆ ಇರ್ತದೆ ನಮ್ಮ ಆ ಜಾಗದಲ್ಲಿ, ನಮ್ಗೆ ಆ ಅವಕಾಶ ಸಿಕ್ಕಿಲ್ಲ ಅಂದ್ಕೊಳ್ಳೋ ಒಂಥರ ನೋವಾಗ್ತದೆ. ಇವಾಗ ಪರೀಕ್ಷೆಯಲ್ಲಿ ಬರೆಯೋದು ನೆಕ್ಸ್ಟ್ ಕ್ವಶನ್, ಆದ್ರೆ ಪರೀಕ್ಷೆಗೆ ಎಂಟ್ರೆನ್ಸ್ ನಮ್ಗೆ ಸಿಗ್ಬೇಕಲ್ಲ, ಪ್ರವೇಶ ಪ್ರವೇಶದ ಆ ವಾಲಿಗೆ ಪ್ರವೇಶ ಮಾಡ್ಲಿಕ್ಕೆ ಬಿಡದೆ ನಾನು ಏನ್ ಪರೀಕ್ಷೆ ಬರ್ತೇನೆ ಅಲ್ವಾ. ನನಗೆ 1 ವರ್ಷ ಅವರು ಅದ ಪರಿಸ್ಥಿತಿ ಆಗಿತ್ತು. ಯಾಕಂದ್ರೆ ಇಡೀ ಸಾಲಗ್ರಾಮ್ ಮೇಳದ ಒಂದು ಆಲದ ಮರ, ಅದು ಒಂದ್ ಸಾರಿ ಕಳಚಿ ಬಿದ್ದಾಗ ಯಾವ ಅವ್ರ ನಾವು ಯಜಮಾನರ ಜಾಗದಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡ್ಬೇಕು. ಯಾಕಂದ್ರೆ ತುಂಬಾ ಟೆನ್ಷನ್ ಇರ್ತದೆ, ಆಯ್ತಾ. ಯಾಕಂದ್ರೆ ಒಂದು ದೊಡ್ಡ ಸಂಸ್ಥೆಯನ್ನು ಉಳಿಸ್ಕೊಳ್ಬೇಕಾದ್ರೆ ತುಂಬಾ ಒಂದು ದೊಡ್ಡ ಯೂನಿವರ್ಸಿಟಿ, ಒಂದು ಕುಲಪತಿ, ಒಂದು ಒಳ್ಳೆ ಹೆಸರಲ್ಲಿ ಇದ್ದಾಗ ಅವ್ರಿಗೆ ಏನು ಅವಘಡ ಆಯ್ತಂದ್ರೆ ಆ ಯೂನಿವರ್ಸಿಟಿ ನಡೆಸೋದು ಕಷ್ಟ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಸಂದರ್ಭ ನನ್ನ ಹತ್ರ ನೋವಾಯ್ತು. ನನಗೆ ಆ ಜಾಗದಲ್ಲಿ ನಾನು ಏನೋ ಮಾಡ್ತಾ ಇದ್ದೆ, ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಏನೋ ಮಾಡ್ತಾ ಇದ್ದೆ ಅಂತ ಹೇಳಿತ್ತು. ಆಮೇಲೆ ನಿರಾಸೆ ಆಯ್ತು. ಕಡೆಗೆ ಅವರು ಯಜಮಾನ ಕೆತ್ತದಲ್ಲಿ ಮತ್ತೊಂದು ಅವ್ರದ್ದು ಸೌಕೂರು ಮೇಳಕ್ಕೆ ಹೋದೆ. ಆಮೇಲೆ ಪುನಃ ಸಿರಿಸಿ ಮೇಳ, ಶ್ರೀಯರ ಮುದ್ದನ್ ಶೆಟ್ಟರ್ ಅಂತ ಕುಂದಾಪುರ ವಕೀಲರು ಅವರು, ಅವ್ರ ಮೇಳದಲ್ಲಿ 2 ವರ್ಷ ಟೆಂಟಿನ ಮೇಳದ ಭಾಗವತ ಹೌದಂತ ಜನ ಅನ್ಸ್ಕೊಂಡು ಜನರನ್ನ ಅನ್ಸ್ಕೊಂಡು ಸಾಕಪ್ಪ ಯಕ್ಷಗಾನ ಅಂತ ಬೇಜಾರಾಯ್ತು. ಸುಮಾರು 2 ಪ್ರಸಂಗ ಬರ್ತದೆ ಅವಾಗ, ಸ್ವಪ್ನ ಮಾಂಗಲ್ಯ, ಮಧುಮಾಲತಿ. ಅವಾಗ ಟೀಮ್ ಅಂದ್ರೆ ಗೋಡೆ ನಾರಾಯಣಗಡೆ ಅವರು, ಮಲ್ಪೆ ವಾಸವಿ ಸ್ವಾಮಿಗಳು, ನಿಟ್ಟೂರು ಅನಂತಗಡೆ, ನೆರಡೆ ಭೋಶರ ಶೆಟ್ಟಿ, ತಂಡಿ ಮನೆ ತೋಟಿ ಮನೆಯವರು, ಮತ್ತೆ ಅಂಬಾಪ್ರಸಾದ್, ಕುಂಜಲ್ ರಾಮಕೃಷ್ಣ ಅವರು. ಅದು ದೊಡ್ಡ ಟೀಮ್, ಅದು ಸೂಪರ್ ಟೀಮ್. ಅದಕ್ಕೆ ನಾನು ಭಾಗವತ ಆಗಿದ್ದೆ. ಅದು ನೆಮ್ಮದಿ. 2 ವರ್ಷ, 2 ವರ್ಷ ಆದ್ಮೇಲೆ ಸಾಕು. ಯಾಕಂದ್ರೆ ಇವಾಗಿರೋ ಸಂಪಾದನೆ ಯಕ್ಷಗಾನದಲ್ಲಿ ಆವಾಗಿದ್ದಿಲ್ಲ. ಹೌದು, ಭಾರಿ ಕಷ್ಟ ಆಗ್ತಿತ್ತು. ರಾತ್ರಿ ಸನ್ಮಾನ ಆಗ್ತಿತ್ತು, ಬೆಳಿಗ್ಗೆ ನಮ್ಮ ಗಾಡಿ ಪೆಟ್ರೋಲ್ ಇಲ್ಲ,
ಅಂತ ಪರಿಸ್ಥಿತಿ. ಆ ತರದ ಪರಿಸ್ಥಿತಿ. ಹೌದು ಇವಾಗಿನ ಮೌಲ್ಯ ಆವಾಗ ಇದ್ದಿದ್ರೆ, ಯಾಕಂದ್ರೆ ಅಂತ ಒಂದು ಮೇರು ಭಾಗವತ್ರೆ ಎದಡಿ, ಯಾಕಂದ್ರೆ ಅವ್ರು ಆವಾಗ್ಲೇ ಕಾರ್ ತಗೊಂಡು ತಿರ್ಬೇಕಿತ್ತು, ಎದಡಿ ಬೈಕ್ ಅಲ್ಲಿ ಹೋಗ್ತಾ ಇದ್ರೆ, ಯಾಕಂದ್ರೆ ಹೆಸರಿತ್ತು. ನಾವರು ಬಂದ್ರು ಅಂತ ಹೇಳಿದ್ರೆ ಅಲ್ಲಿ ಜನ ಸೇರ್ತಿದ್ರು ಅಂತ, ಹೌದು ಅಷ್ಟರ ಹೌದು ಮಟ್ಟಿಗೆ ಅವ್ರ ಹೆಸರು ಹೌದು. ಪಡಿತಿದ್ರು ಅಂತ. ಇವಾಗ ಕಲೆಗೆ ಪ್ರೋತ್ಸಾಹಕರಿದ್ದಾರೆ, ಪ್ರೇಕ್ಷಕರಿಲ್ಲ. ಆವಾಗ ಪ್ರೇಕ್ಷಕರು ಇದ್ದಿದ್ರು, ಒಂದೊಂದು ಆಟಗೆ 2,000 3,000 ಜನ ಸೇರ್ತಾ ಇದ್ರು, ಆದ್ರೆ ಕಲೆಕ್ಷನ್ ಮಾತ್ರ 10,000 20,000 ಆಗ್ತಾ ಇತ್ತು. ಇವಾಗ ಪ್ರೇಕ್ಷಕರಿಲ್ಲ, ಅಲ್ಲ 5 ಜನ ಇರ್ತಾರೆ, ಅದ್ರ ಕಲೆಕ್ಷನ್ 1 ಲಕ್ಷ ಆಗಿರುತ್ತೆ. ಅಲ್ವಾ. ಹೌದು. ಸೊ ಬಹಳ ವಿಶೇಷವಾಗಿ ನೀವು ಹೋಟೆಲ್ ಉದ್ಯಮಕ್ಕೆ ನೀವು ನಿಮ್ಮನ್ನು ತೊಡಗಿಸಿಕೊಳ್ತೀರಿ ಅಂತ ನನಗೆ ಅನಿಸುತ್ತೆ. ಸೊ ಸುಮಾರು 18 ವರ್ಷಗಳ ಕಾಲ ನೀವು ಯಕ್ಷಗಾನದ ಬಗ್ಗೆ ಗಮನವೇ ಕೊಡಲ್ಲ ಅಂತ. ಸೊ ಅದಾದ್ಮೇಲೆ ನೀವು ಯಕ್ಷಗಾನಕ್ಕೆ ಬರ್ತೀರಿ ಅನ್ನೋ ಕಾಲಘಟ್ಟದಲ್ಲಿ ನಿಮ್ಮ ಅಭಿಮಾನಿಗಳು ಯಕ್ಷಗಾನ ವಲಯದಲ್ಲಿ ಒಂದ್ ರೀತಿಯ ಓಹ್ ಸದಾಶಿವ ಅಮೀನ್ರು ಮತ್ತೆ ಬರ್ತಾ ಇದ್ದಾರೆ ಯಕ್ಷಗಾನಕ್ಕೆ ಅಂತ ಆದಾಗ, ಸೊ ನೀವು ಒಂದು ಹಂತದಲ್ಲಿ ಯಕ್ಷಗಾನವನ್ನ ಬೇಡವೆ ಅನ್ನುವ ಕಾಲಘಟ್ಟಕ್ಕೆ ನೀವು ಹೋಗಿ ಆ ತರದ ಒಂದು ಮನಸ್ಥಿತಿಗೆ ಹೋಗಿ ಬಿಟ್ಟು ಹೋದವರು, ಮತ್ತೆ ಯಕ್ಷಗಾನಕ್ಕೆ ಬರುವ ಒಂದು ಪರಿಸ್ಥಿತಿ ಅಥವಾ ಒಂದು ತಿರುವು ಹೇಗಿತ್ತು ಅಂತ. ಅದು ನನಗೆ ಯಕ್ಷಗಾನ ಬಿಟ್ಟೆ ಬಿಸ್ನೆಸ್ ಬಿಲ್ಡಿಂಗ್ ಹೋದೆ, ಅದ್ ನನ್ಗೆ ಯಾಕಂದ್ರೆ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, A to Z ಏನು ಗೊತ್ತಿಲ್ಲ. ನಾನು ಅಂತ ಫೀಲ್ಡ್ ಅಲ್ಲಿ ಹೋಗ್ಬಾರ್ದಿತ್ತು, ಆರ್ಥಿಕವಾಗಿಯೂ ಸದೃಢ ಅಲ್ಲ ಅವಾಗ. ನಾನು ಏನು ಮಾಡ್ಬೋದು ಅಂತ ನೋಡಿದೆ, ಅದು ನನ್ ಕೈ ಹಿಡಿಲಿಲ್ಲ ಅದು. ಆಮೇಲೆ ತುಂಬಾ ಕಷ್ಟ ಆಯ್ತು, ನಾನು ಒಂದ್ ಕಡಲೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಇದ್ದೆ, ಆಮೇಲೆ ಮಕ್ಕಳನ್ನ ಒಳ್ಳೆ ಕಲಿಸಿದೆ. ಆಮೇಲೆ ಎಲ್ಲೋ ಒಂಥರ ಮನಸ್ಸಿಗೆ ನೋವು ಆಗ್ತಾ ಇತ್ತು. ನಾನು ಒಂದ್ ಅಂತ ಆವಾಗ ಯಕ್ಷಗಾನಕ್ಕೆ ಮೌಲ್ಯ ಬಂದಿತ್ತು. ನಾನು ಅಂತ ಜಾಗದಲ್ಲಿ ಇರುವಾಗ್ಲೇ ಒಮ್ಮೊಮ್ಮೆ ಊರಿಗೆ ಬಂದಾಗ ನನ್ನ ಕೈ ಕೆಳಗೆ ಸಂಗೀತ ಮಾಡ್ಕೊಂಡಿದ್ದವ್ರಾಗ ಸಣ್ಣ ಸಣ್ಣ ಬಾಲಗೋಪಾಲರು ಕಾರ್ ಹಿಡ್ಕೊಂಡು ತಿರ್ತಾ ಇದ್ರು, ಎಲ್ಲ ನೋಡಿ ಆಶ್ಚರ್ಯ, ಇಷ್ಟರ ಮಟ್ಟಿ ಬೆಳೆದಿದ್ಯಾ. ಆವಾಗ ಇಡೀ ಯಕ್ಷಗಾನದಲ್ಲಿ ಇದ್ದದ್ದು ನನ್ನ ಹತ್ರ ಒಂದು ಸ್ಕೂಟರ್, ನಾವುಡ್ರ ಹತ್ರ ಒಂದು ಬೈಕ್, ವಾಸ್ತವ ಸಾಂಬ್ರದ ಬೈಕ್, 3 ಜನ ಬಿಟ್ಟರು ಮತ್ತೆ ಯಾರ ಹತ್ರ 2-wheeler ಅನ್ನೋದು ಇಲ್ಲ. ಅಂತ ಕಡೆಯಲ್ಲಿ ನಾನು ವಾಪಸ್ ಬಂದು ನೋಡ್ತೇನೆ 15-20 ವರ್ಷದಲ್ಲಿ ಅಷ್ಟು ಬೆಳವಣಿಗೆ ಆಗಿಬಿಟ್ಟಿದೆ. ಯಾವ ಸಾಧಾರಣ ಕಲಾವಿದ್ರ ಹತ್ರ ಕಾರು ಇದೆಲ್ಲ ನೋಡಿಕೊಳ್ಳೆ, ನಂಗೆ ಆಚೆ ಆಯ್ತು ಇಷ್ಟು ಬೆಳೆದಿದ್ಯಾ. ಆವಾಗ ನನ್ನ ಮಕ್ಕಳು ಒಂದು ಲೆವೆಲ್ ಬಂದ್ರು, ಇಬ್ಬರಿಗೂ ಉದ್ಯೋಗ ಆಯ್ತು, ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರು. ಮಗನು ಇಂಜಿನಿಯರ್ ಶೋಧನ್ ಅಂತ, ಮಗಳು ಇಂಜಿನಿಯರ್ ಸುಜನ ಅಂತ. ಆಮೇಲೆ ಅಂತೂ ನನ್ನ ಜೊತೆಲಿ ಹೆಜ್ಜೆ ಹಾಕಿದ್ರು ನಮ್ಮ ಹೆಂಡತಿ, ಪಾಪ ಅವರಿಗೊಂಥರ ಗಂಡ ಒನ್ ಟೈಮ್ನಲ್ಲಿ ಬಾರಿ ಒಂದು ಇದರಲ್ಲಿ ಹೆಸರು ಮಾಡ್ಕೊಂಡಿದ್ದವ್ರು ಈಗ ಇಷ್ಟ ಆಯ್ತಲ್ಲ ಅಂತ ಅವ್ರಿಗೊಂದು ಮನಸ್ಸಲ್ಲಿ ಕೊರಗಿದೆ ಬಿಡಿ. ಆಮೇಲೆ ನನ್ನ ಮಕ್ಕಳು ಹೇಳಿದ್ರು, ಪಪ್ಪ ನೀವು ಇನ್ನು ಫ್ರೀಡಮ್ ಆಗಿ ಹಾಗೆ ಎಲ್ಲ ಯಕ್ಷಗಾನ ಫೀಲ್ಡಿಗೆ ಹೋಗಿದ್ರೆ ಅಡ್ಡಿಲ್ಲ ಅಂತ ಒಂದು ಸಮ್ಮತಿ ಹೇಳಿದ್ರು. ಆಮೇಲೆ ಅದೇ ಸಮಯದಲ್ಲಿ ನಮ್ಮ ಮಂದರ್ತಿ ಅಶೋಕ್ ಕುಂದರ್ ಅಂತ ನನಗೆ ದೂರ ಸಂಬಂಧಿಕರು ಅವರು, ಅವರು ನಾನು ಸಣ್ಣದಿರುವಾಗ ನನ್ನ ಭಾರಿ ಅಭಿಮಾನಿ ಅವರು, ಅವರೆಲ್ಲೋ ನನ್ನನ್ನ ಗುರುತಿಸಿದ್ರು. ಗುರುತಿಸಿ ಅವರು ಹೊಟ್ಟೆ ಹಿಡಿದು ನೀವು ಬರಲೇಬೇಕು, ಇಲ್ಲ ನನಗೆ ಸ್ವಲ್ಪ ಎಲ್ಲ ಮೇಳಕ್ಕೆ ಆರ್ಥಿಕವಾಗಿ ಸಾಲ ಗಿಲ ಇದೆ, ತೊಂದರೆ ಇದೆ ಈಗ ಸದ್ಯ ಇಲ್ಲ, ಅದು ಏನೇ ಇರಲಿ ನಾನಿದ್ದೇನೆ. ಈಗಿನ ಕಾಲದಲ್ಲಿ ಯಾರಿದ್ದಾರೆ, ಸ್ವಂತ ತಂದೆ ತಾಯಿಯವರೇ ಅಥವಾ ಅಣ್ಣ ತಮ್ಮಂದಿರೇ ಒಬ್ಬ ಸೋತ್ ಕೂಡಲೇ ಅವನನ್ನ ದೂರ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಧೈರ್ಯ ತುಂಬಿ ಕರ್ಕೊಂಬುದು ಅಶೋಕ್ ಕುಂದರು. ಅವರೊಂದು ವೇದಿಕೆ ಸೃಷ್ಟಿ ಮಾಡಿ ನನ್ನನ್ನ ಪುನಃ ಬರ್ಲಿಕ್ಕೆ ಅವರೇ ಕಾರಣ. ಆಮೇಲೆ ಅವರು ಧನಂಜಯ ಶೆಟ್ಟರಿಗೆ ಮಂದರ್ತಿ ದೇವಸ್ಥಾನ ಧರ್ಮದರ್ಶಿಗಳು ಧನಂಜಯ ಶೆಟ್ಟರಿಗೆ ಹೇಳಿದ್ರು, ಆವಾಗ 5 ಮೇಳಕ್ಕೆ 5 ಜನ ಭಾಗವತರು ಇದ್ರು, ನನ್ನನ್ನ ಎಕ್ಸ್ಟ್ರಾ ಆಗಿ ಭಾಗವತರಾಗಿ ಸೇರ್ಪಡೆ ಮಾಡಿದ್ರು. 8 ವರ್ಷ ಇದ್ದೆ, ಅಡ್ಡಿಲ್ಲ, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದೇವಿ ದೊಡ್ಡವಳು, ಯಾಕಂದ್ರೆ ನಾನು ಹೇಳುವಾಗ ಕೂರುವಾಗ ನನ್ನ ಎಲ್ಲಾ ಕಷ್ಟ ಸುಖಕ್ಕೆ ನಾನು ಎಣಿಸ್ತಾ ಇರೋದು ಮಂದರ್ತಿ ದುರ್ಗಾ ಪರಮೇಶ್ವರಿ. ನನಗೆ ಎಷ್ಟೇ ಜಂಜಾಟ ಇರ್ಲಿ ಆ ಚೌಕಿ ಒಳಗೆ ಹೋಗ್ಲು ನಾನು ಎಲ್ಲ ಮರ್ತು ಬಿಡ್ತಾ ಇದ್ದೆ. ಅದರಿಂದಲೇ 8 ವರ್ಷ ಇದ್ದೆ. ಆಮೇಲೆ ಕೆಲವು ಸೂಕ್ಷ್ಮ ವಿಚಾರಗಳಿದೆ, ಅದು ಹೇಳಿದ್ರೆ ವಿವಾದ ಆಗ್ತದೆ, ಬೇಡ. ಈ ವರ್ಷದಿಂದ ನೀವು ಬೇರೆ ಮೇಳ ನೌಕರ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಕೆಲಸ. ನಾನು ಸ್ವಚ್ಛಂದ ಮನಸ್ಥಿತಿ, ನಾನು ನನಗೆ ಜಾಸ್ತಿ ಬಂಧನ ಇರಬಾರ್ದು. ಅದು ಮಂದರ್ತಿ ಮೇಳದಲ್ಲಿ ಸ್ವಲ್ಪ ಕಾನೂನಿನ ಚೌಕಟ್ಟು ಜಾಸ್ತಿ ಇರ್ತದೆ, ಅದನ್ನ ಒಗ್ಗಿಕೊಳ್ಳಿ ನನ್ಗೆ ಕಷ್ಟ ಆಗ್ತದೆ. ನಾನು ಒಂಥರ ಸ್ವಚ್ಛಂದ, ನನಗೆ ಫ್ರೀಡಮ್ ಬೇಕು, ಅದಕ್ಕಾಗಿ ನೋಡ ಒಂದ್ ವರ್ಷ ಸೋಕುರಿಗೆ ಹೋಗುವಂತ, ಒಂದ್ ವರ್ಷ ಅಲ್ಲ ನೋಡು ಅಲ್ಲಿ ಋಣೇಂದ್ರ ಎಷ್ಟು ವರ್ಷ ಇರ್ಬೋದು, ಯಾಕಂದ್ರೆ ಕಿಶನ್ ರೆಡ್ಡಿಯವರು ನಮ್ಗೆ ಹಿಂದಿನ ಯಜಮಾನರು, ಒಗ್ಗಿದ್ರೆ ಅಲ್ಲೇ ಇರ್ತೇನೆ ಅವರ ನೇತೃತ್ವದಲ್ಲಿ ಮತ್ತೊಂದು ಮೇಳ. ನನಗೆ ಒಟ್ಟು ಸ್ವಚ್ಛಂದ ಇರ್ಬೇಕು, ಯಾಕಂದ್ರೆ ಇಲ್ಲಿ 5 ಮೇಳವನ್ನ ಅವ್ರಿಗೆ ವ್ಯವಸ್ಥೆ ರೀತಿಯಲ್ಲಿ ಮಾಡ್ಬೇಕಾದ್ರೆ ಅವರು ಒಂದು ಕೆಲವು ಶಿಸ್ತು ಬೇಕಾಗ್ತದೆ, ಆ ಶಿಸ್ತಿಗೆ ನನ್ಗೆ ಒಗ್ಕೊಳ್ಳಿ ಕಷ್ಟ ಆಗ್ತಾ ಇತ್ತು, ಅದಕ್ಕಾಗಿ ಸ್ವಲ್ಪ ಈ ಕಡೆ ಬಂದೆ. ಭಾಗವತರೆ, ಇನ್ನು ಭಾಗವತೀಯ ವಿಷಯಕ್ಕೆ ಬಂದ್ರೆ ಈಗ ಸೊ ಬಹಳ ಯಕ್ಷಗಾನದಲ್ಲಿ ಗಮನಿಸುವ ಮಟ್ಟಿಗೆ ಅಥವಾ ವಿಮರ್ಶಕರಲ್ಲಿ ಇರುವಂತಹ ಒಂದು ಅಭಿಪ್ರಾಯವನ್ನ ನೋಡೋದಾದ್ರೆ
ಭಾಗವತಿಕೆ ಇವತ್ತು ಚೌಕಟ್ಟನ್ನ ಮೀರ್ತಾ ಇದೆ ಅಂತ ಒಂದು ಅಪವಾದ ಇದೆಯಲ್ಲ. ಯಾಕಂದ್ರೆ ಭಾಗವತ ಅನ್ನೋ ಶಬ್ದ ಇಲ್ಲ, ಯಾಕಂದ್ರೆ ಭಕಾರೋ ಭಗವತ್ ಭಕ್ತ, ಗಕಾರೋ ಗರ್ವವರ್ಜಿತ, ಒಕಾರೋ ವಾಕ್ಯ ಪಾಠಿ, ಚತಕಾರ ತತ್ವ ನಿರ್ಣಯ. ಆ ಭಾಗವತ ಅನ್ನೋ ಶಬ್ದ ಕಾಳಿಂದ ಹುಡುಗರು ಕಡತೋಕರು ಉಪ್ಪುರ ಜೊತೆಲಿ ಹೋಗಿಬಿಟ್ಟಿದೆ. ಈಗ ಹಾಡುಗಾರ ಬಿಟ್ರೆ ಭಾಗವತ ಇಲ್ಲ, ಯಾಕಂದ್ರೆ ಅದ ಆ ಸ್ಥಾನ ಅದು ದೊಡ್ಡದು. ಆ ಭಾಗವತ ಅನ್ನೋ ಶಬ್ದ ಒಂದನೇ ವೇಷಧಾರಿ, ಎರಡನೇ ವೇಷಧಾರಿ, ಆಮೇಲೆ ಒಂದನೇ ವೇಷಧಾರಿ, ಅದು ಹೋಗಿಬಿಟ್ಟಿದೆ. ಯಾಕಂದ್ರೆ ನಾವು ಕಡತೋಕರು ಮತ್ತೆ ಶೇಷಗಿರಿ ಭಾಗವತರು ಉಪ್ಪೂರಲ್ಲಿರುವಾಗ ಆ ಭಾಗವತ ಅದು ಸುಪ್ರೀಂ, ಹೌದು, ಅದನ್ನ ಮಿಕ್ಕಿ ಇಲ್ಲ, ಅದನ್ನ ಮಿಕ್ಕಿ ಯಜಮಾನ. ಯಜಮಾನೂ ಕೆಲವು ಸರಿ ಭಾಗವತೇ ತಲೆ ಬಾಗ್ತಾರೆ ಬಿಟ್ಟು, ಭಾಗವತ ಯಜಮಾನೇ ತಲೆ ಬಾಗೋದಿಲ್ಲ. ಯಜಮಾನ ಒಂದು ಮೇಳ ನಡೆಸೋ ಫಸ್ಟ್ ಭಾಗವತರು ಅವನು ಕೊಟ್ಟ ಸೂಚನೆ ಪ್ರಕಾರ ಹೋಗ್ತಾರೆ, ಅದು ಅವರ ಕಾಲ ನಂತರ ಮುಗಿದೋಯ್ತು. ಇವಾಗ ಹಾಡುಗಾರ ಮತ್ತೆ ನಾವು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಹಾಡನ್ನ, ಅದು ಪಿಕ್ಚರ್ ಇದಾಗ್ಲಿ ಅಥವಾ ಒಂದು ಯಾವ್ದು ಭಾವಗೀತೆ ಖುಷಿ ಆದನ್ನ ಅದನ್ನ ಯಕ್ಷಗಾನವಾಗಿ ಬಳಸ್ತಾ ಇತ್ತು. ಅದು ಎಲ್ಲೋ ಎಲ್ಲೋ ಕೇಳ್ದಾಗಿದೆ, ಎಲ್ಲೋ ಕೇಳ್ದಾಗಿದೆ ಅಂತ ಬಿಟ್ರೆ ಇದೇ ಅದಂತ ಶೂಟ್ ಆಗಿ ಹೇಳೋದು. ಇವಾಗ ಏನ್ ಮಾಡುದು ಈಗ ಅದೇ ಭಾಗವತಿಕೆ ಅನ್ನೋದಂದ್ರೆ ಈಗ ಯಕ್ಷಗಾನದ ಮೂಲಸತ್ವವನ್ನ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಈ ಸಿನಿಮಾ ಶೈಲಿಯನ್ನ, ಜಾನಪದ ಶೈಲಿಯನ್ನ, ಭಾವಗೀತೆಯ ಶೈಲಿಯನ್ನ ಯಕ್ಷಗಾನದಲ್ಲಿ ಬಳಸ್ತಾ ಇರೋದು ಇವತ್ತಿನ ತುರ್ತೋ ಅಥವಾ ಅದು ಯಕ್ಷಗಾನದಂತಹ ಸಂಪ್ರದಾಯ ಕಲೆಯ ಕೊಲೆ ಅಂತ ಅನಿಸ್ತಾ ಇದೆಯಾ? ಈಗ ಜಜ್ಮೆಂಟ್ ಮಾಡ್ಬೇಕಾದ ಪ್ರೇಕ್ಷಕರು, ನಾನು ಎಷ್ಟೋ ಕಡೆಯಲ್ಲಿ ನೋಡ್ತಿದ್ದೆ, ಒಬ್ಬ ಸಂಪ್ರದಾಯ ಬದ್ಧವಾಗಿ ಹಾಡಿ ಹೋಗ್ತಾನೆ, ಅವನಿಗೊಂದು ಸೀಟಿ ಚಪ್ಪಾಳೆ ಗಿಪ್ಪಾಳೆ ಏನಿಲ್ಲ, ಮತ್ತೊಬ್ಬ ಬಂದ ಏನೇನೋ ಗಿಮಿಕ್ ಮಾಡ್ದ, ಅವನಿಗೆ ಸೀಟಿಗಳು ಚಪ್ಪಾಳೆ ಅದನ್ನಲ್ಲಿ ಪಕ್ಕದಲ್ಲಿ ಇದ್ದವನು ಹಿಡಿದು ಕೂರಿಸಿ, ಯಾಕೆ ಸೀಟಿ ಯಾಕೆ ಹೊಡೆದ್ಯಾ? ಈಗ ಮತ್ತೊಬ್ಬ ಪ್ರಬುದ್ಧ ಒಬ್ಬ ಸೀಟಿ ಹೊಡಕ್ಕೆ, ಯಾಕೆ ನೀನ್ ಸೀಟಿ ಯಾಕೆ ಹೊಡೆದೆ ಅಂತ ಅವನ್ ನಿಲ್ಸ್ಬೇಕು. ಇದು ಪ್ರೇಕ್ಷಕರು, ಪ್ರೇಕ್ಷಕರೇ ಏನ ಯಕ್ಷಗಾನವನ್ನು ಒಂದು ರೀತಿಯಲ್ಲಿ ನಮ್ಮ ತಗೊಂಡು ಹೋಗ್ಬೇಕಾದ್ರೆ ಪ್ರೇಕ್ಷಕರೇ ಪ್ರೇಕ್ಷಕರು ಜಜ್ಮೆಂಟ್ ಕೊಡ್ಬೇಕು. ಅವ್ರು ಯಾವತ್ತು ವೀಕ್ ಆದ್ರೂ ನಾವು ಹಾಗೆ ಹೋಗ್ತೀವಿ. ಅಪ್ಪ ಸರಿಯಾಗಿ ಕಿವಿ ಹಿಂಡಿದ್ರೆ ಮಗ ಯಾಕೆ ತಪ್ಪು ದಾರಿಗೆ ಹೋಗ್ತಾನೆ ಅಲ್ವಾ? ಅದೇ ನೀವೇ ಹೇಳಿದ ಹಾಗೆ ನಾವು ಜಾನಪದ ಶೈಲಿಯನ್ನ ಬಳಸ್ತಾ ಇದ್ರು ಅದು ಯಕ್ಷಗಾನೀಯವಾಗಿ ಯಕ್ಷಗಾನ ಆಗಿರ್ತಿತ್ತು. ಅದೇ ಸರಿಯಾಗಿ ಕಿವಿ ಹಿಂಡ್ಬೇಕು, ಬಂದ್ ಕೇಳ್ಬೇಕು, ನೋಡಪ್ಪ ಅದನ್ನೆಲ್ಲ ಭಾವಗೀತೆ ಎಲ್ಲ ಹಾಡ್ಬೇಡ, ನೀನ್ ಯಕ್ಷಗಾನ ಹಾಡು ಹೇಳ್ಬೇಕು. ಅವನಿಗೆ ಅಧಿಕಾರ ಇದೆ, ಒಬ್ಬ ಪ್ರೇಕ್ಷಕನಿಗೆ ಅಧಿಕಾರ ಇದೆ, ದುಡ್ಡು ಕೊಟ್ಟು ಬಂದಿರ್ತಾನೆ ಅಥವಾ ಒಂದು ಸೇವೆ ಆಡ್ತಿರ್ತಾನೆ, ಬಂದ್ ಕೇಳ್ಬೇಕು ಇದೆಲ್ಲ ಬೇಡ ನಮಗೆ, ನೀ ಕರೆಕ್ಟ್ ಆಗಿ ಆ ಪ್ರಥಮವಾಗಿ ಒಳ್ಳೆ ರೀತಿಯಲ್ಲಿ ಶಿಸ್ತು ಬದ್ಧವಾಗಿ ಸಂಪ್ರದಾಯ ಬದ್ಧವಾಗಿ ಹಾಡಿದಾನೆ, ಸೀಟಿನ ಇಲ್ಲ ಚಪ್ಪಾಳೆ ಅಂತಾನೆ, ಆಮೇಲೆ ಬಂದು ಇಂಥವ್ ಬಂದು ಇದು ಬರಬಾರ್ದು. ನಮ್ಮನ್ನ ನಮ್ಮನ್ನ ಹಿಡ್ತು, ನಮ್ಮನ್ ಕಿವಿ ಹಿಂಡ್ಬೇಕು, ನಮ್ಮನವ್ರು ಕಿವಿ ಹಿಂಡ್ಬೇಕು. ಆಗ ಏ ಮರೆ ಮೊನ್ನೆ ಅದೊಂದು ಹೇಳ್ಕೋ, ಮೊನ್ನೆ ಅಲ್ಲೆಲ್ಲ ಕೂಗಿಡಿದ ಮನೆ ಬೇಡ ಇವತ್ತು ಅಂತ ನಮಗೆ ಎಚ್ಚರಿಕೆ ಅವ್ರು ಕೊಡ್ಬೇಕು, ಪ್ರೇಕ್ಷಕರು ಕೊಡ್ಬೇಕು. ಪ್ರೇಕ್ಷಕರ ನಮ್ಮನ್ನ ಈ ತರ ಅಡ್ಡದಾರಿ ಹೇಳಿದ್ರು, ಸತ್ಯ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ, ಅದೊಂದು ವರ್ಗ ಇದೆ. ಆ ವರ್ಗದವ್ರನ್ನ ಇವರು ಸ್ವಲ್ಪ ಶುದ್ಧ ಸಂಪ್ರದಾಯವನ್ನು ಬಯಸುವವರು ಕಿವಿ ಹಿಡಿದು ಕೂರಿಸ್ಬೇಕು, ತಡಿ ಇದು ಹೇಳಿ ಬಿಡ್ಬೇಡ, ಅವ ನಾಳೆ ಅದೇ ಹೇಳ್ತಾ ಇದ್ದ ಅಂತ ಕೂರಿಸ್ಬೇಕು. ನೀವು ಅದೇ ಜಾನಪದ ಶೈಲಿಯ ಬಗ್ಗೆ ಮಾತನಾಡ್ತಾ ಇದ್ರಿ, ನನಗನಿಸುವ ಮಟ್ಟಿಗೆ ದಾರೇಶ್ವರರು ಈ ಪ್ರಯೋಗವನ್ನ ಮಾಡಿದಾಗ್ಲೂ ಕೂಡ ಒಂದಿಷ್ಟು ವಿಮರ್ಶೆಗಳು ಆಯ್ತು ಅಂತ ಯಕ್ಷಗಾನದಲ್ಲಿ. ದಾರೇಶ್ವರರು ಜಾನಪದ ಶೈಲಿಯನ್ನ ಭಾಗವತಿಕೆಯಲ್ಲಿ ಬಳಸಿದಾಗ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಅದಕ್ಕೆ ಬಂತು, ಆದ್ರೆ ಒಂದು ಕಾಲಹಂತಕ್ಕೆ ಅವರ ವಿದ್ವತ್ತಿಗೆ ಜನ ಅದನ್ನು ಒಪ್ಪಿದ್ರು ಅಂತ. ಆದ್ರೆ ಈಗಿನ ಭಾಗವತರು ಅಂದ್ರೆ ಎಲ್ರು ಅಂತ ಹೇಳೋದಲ್ಲ, ಒಂದಿಷ್ಟು ಹೆಸರು ಮಾಡಿದವರು ಅಥವಾ ಪ್ರಸಿದ್ಧಿಗೆ ಇರುವಂತವರೆಲ್ಲರೂ ಕೂಡ ಸಂಪೂರ್ಣವಾಗಿ ಇದನ್ನೇ ಬಳಸ್ತಾ ಇದಾರಲ್ಲ ಅಂತ. ಅದನ್ನ ಪ್ರೇಕ್ಷಕ ಅವನು ಸರಿದಾರೆ, ಪ್ರೇಕ್ಷಕರಿಗೆ ಎಲ್ಲ ಅರ್ಹತೆ ಇದೆ, ನಮ್ಮನ್ನ ಕಿವಿ ಹಿಂಡಿ ಕರ್ಕೊಂಡು ಹೋಗ್ಬೇಕಾದ್ದು ಅವ್ರಿಗೆ ಅರ್ಹತೆ ಇದೆ. ಅವರು ನ್ಯೂಟ್ರಲ್ ಆದಾಗ ಹೀಗೆ ಬೆಳೀತದೆ ಸರ್. ಅವ್ರು ನ್ಯೂಟ್ರಲ್, ಅವ್ರು ನ್ಯೂಟ್ರಲ್ ಇರ್ಲಿ ಬಿಡಿ ಅಂತ ಹೇಳ್ಕೊಂಡು ಬಿಡ್ಲಿ, ನಮ್ಗೆ ಇದು ಬರಬಾರ್ದು, ಅಯ್ಯೋ ಯಕ್ಷಗಾನ ಉಳಿಬೇಕನ್ನೋ ಪಟ್ಟ ಎದ್ನಿತ್ಬೇಡ, ನೋಡಪ್ಪ ಇದು ಹೇಳ್ಬೇಡ, ಈ ಭಜನೆ ಎಲ್ಲ ಬೇಡ ನಿಲ್ಸು ಅಂತ ಹೇಳಿ ಪಟ್ಟ ನಿಲ್ಬೇಕು ಅವನು. ಭಜನೆ ಈ ಭಜನೆ ಈ ಭಾವಗೀತೆ ಎಲ್ಲ ಬೇಡಪ್ಪ, ಸರಿಯಾಗಿ ಹೇಳು, ನಿತ್ ಬಿಡ್ಬೇಕು. ಏನಾಗ್ತದೆ? ಆಗುದಿಲ್ಲ, ಸರಿಯಾಗುದಿಲ್ಲ. ಈಗ ಒಬ್ಬ ಬಸ್ಸಲ್ಲಿ ಕೂತಿರ್ತೇವೆ, ಅವ ಸಿಕ್ಕಾಪಟ್ಟೆ ಡ್ರೈವಿಂಗ್ ಮಾಡ್ತಾನೆ, ಟಿಕೆಟ್ ಕೊಟ್ಟು ಕುಂದಿರ್ತಾನೆ, ತಮ್ಮ ಸ್ವಲ್ಪ ನಿಧಾನ ಗಾಡಿ ಹೊಡಿ ಅಂತಾನೆ, ಆವಾಗ ನಿಧಾನ ಬಿಡ್ತಾನೆ. ನಾವೆಲ್ಲ ಹಾ ಏನ್ ಏರೋಪ್ಲೇನ್ ಬಿಟ್ಟಂಗಿದೆ ಅಂತ ಕೂತ್ಕೊಂಡು ಆಮೇಲೆ ತೆರಡಿದಾಗ ಆಗ್ತಾನೆ ಅಲ್ವಾ. ಅದಕ್ಕೆ ಆ ಬಸ್ಸಲ್ಲಿರುವ ಪ್ಯಾಸೆಂಜರ್ ಆಟದಲ್ಲಿ ಎದುರು ಕೂತು ಪ್ರೇಕ್ಷಕರು ಇವ್ರು ಎರಡು, ಯಾಕಂದ್ರೆ ಅವ್ರು ಉಳಿಸ್ಬೇಕು, ಅವ್ರು ಉಳಿಸ್ಬೇಕು. ಹೋಗ್ಬೇಕು 10 ಜನ ಚೌಕಿಗೆ. ಈಗ ರಂಗಸ್ಥಳದಲ್ಲಿ ಹೇಳಿದ್ರೆ ಅವನಿಗೆ ಸೇಮ್ ಆಗ್ತದೆ, ಕಲಾವಿದ ಅವಮಾನ ಆಗ್ತದೆ.
ಕಾರ್ಯಕ್ರಮ ಮುಗಿದ್ಕೊಳ್ಳಿ, ಅವ್ರದೇ ಒಂದ್ 10 ಜನ ಸಮಾನ ಮನಸ್ಕೊಳ್ಳಿ. ನೋಡ್ರಿ ಇವತ್ ಹೇಳಿದ್ರೆ ಲಾಸ್ಟ್, ನಾಳೆ ಇದ್ನಲ್ಲಿ ಹೇಳ್ಕೋಬೇಡಿ, ನಾವು ಸುಮ್ನೆ ಇರುದಿಲ್ಲ ಅಂತ ಹೇಳಿ. ಅವಾಗ ತನ್ನ ತಾನೇ ಬದಲಾಗಿ ಆಗ್ತೇನೆ. ಅಲ್ಲ ನಿಮ್ಮಂತ ಹಿರಿಯವರೆಲ್ಲ ಯಾಕೆ ಹೇಳ್ತಾ ಇಲ್ಲ ಅದನ್ನೆಲ್ಲ? ನಾವ್ ಆ ವೃತ್ತಿಯಲ್ಲಿ ಇದ್ಕೊಂಡು ಹೇಳಿ ಬರುದಿಲ್ಲ ಸರ್. ನಾವ್ ಆ ವೃತ್ತಿಯಲ್ಲಿ ಇದ್ಕೊಂಡು ಹೇಳದ್ ಕೂಡ್ಲೆ ಇವ್ರದೆಲ್ಲ ಈಗ ಮುಗಿತ ಬಂತು, ನಮಗೆ ಹೇಳೋಕ್ ಬಂದಿದ್ರು ಅಂತ. ನಾವ್ ಆ ವೃತ್ತಿಯಲ್ಲಿ ಇದ್ಕೊಂಡು ಹೇಳಿ ಬರುದಿಲ್ಲ. ನೀವೆಲ್ಲ ಬೆಳೆಯುವ ಹಂತದಲ್ಲಿ ನಾವ್ರಂತ ಭಾಗವತರು ಅಥವಾ ಉಪ್ಪೂರಂತ ಭಾಗವತರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಂತ, ಸಹ ಭಾಗವತರಿಗೆ ಒತ್ತು ಭಾಗವತರಿಗೆ ಹೀಗಲ್ಲ ಮರ, ಇದು ಹೀಗೆ ಹೇಳ್ಬೇಕು ಅಂತ ಹೇಳ್ತಿದ್ರು ಅಂತ. ಅಂದ್ರೆ ನೀವು ಈಗ ಹಿರಿಯ ಸ್ಥಾನದಲ್ಲಿ ಇದ್ದೀರಿ, ಯಾಕೆ ಕಿರಿಯರಿಗೆ ಹೇಳ್ಬಾರದು? ಹೇಳ್ತಾ ಇಲ್ಲ ಸರ್, ನಾನು ಇದನ್ನ ಸುಮಾರು ಸಾರಿ ಅನುಭವಿಸಿದ್ದೇನೆ. ನಾನು 8 ವರ್ಷದಲ್ಲಿ ಈ ಕಡೆ ಬಂದಾಗ ತುಂಬಾ ಸಾರಿ ಅನುಭವಿಸಿದ್ದೇನೆ. ನಾವ್ರು ಆವಾಗ ಅವ ಸದಸ್ಯನ ಬರ್ಲಿಕ್ಕೆ ಹೇಳ ಅಂದ್ಕೊಳ್ಳೆ ನಮ್ಗೆ ಕಿವಿ ಎಲ್ಲ ಸತ್ತ ಮಾಡ್ಕೊಂಡು ಹೋಗ್ತೇವೆ, ಅಂದ್ರೆ ಅವ್ರ ಒಗ್ಸ್ಕೊಳ್ಲಿಕ್ಕೆ ರೆಡಿ ಆಗಿ ಕೈ ಕಟ್ಟಿ ನಿಂತ್ಕೊಂಡಿರ್ತೀವಿ ಅಂದ್ರೆ ಹೇಳಿರ್ತಾರ, ನಿನ್ನೆ ಆ ಪದ್ಯ ಹಾಗೆ ಕೇಳ್ದ, ಈ ಪದ್ಯ ಹೇಗೆ ಕೇಳ್ದ, ಹಾಗೆ ಬೈತಾ ಇದ್ರು. ಅದಕ್ಕೆ ಕೇಳ್ಕೊಂಡು ಬರ್ತಾ ಇದ್ವಿ. ಇವಾಗ ಕರೆದ್ಕೊಳ್ಳೆ ಯಾರನ್ನಾರ ನನ್ಗಿಂತ ಸಣ್ಣ ಭಾಗತನ ಅಥವಾ ವೇಷದಾರ ಅನುಭವ ಕೇಳ ಕಡೆ ಬತ್ತಿ ಅಂತ ಹೇಳ ಬರುವುದಿಲ್ಲ. ಒಂದು ಒಂದೊಳ್ಳೆ ನಾವು ಹೇಳಿದ್ರೆ ನಿಮ್ದು ಎಷ್ಟು ಗಂಟು ಕಡಿಮೆ ಆಗತ್ರೆ, ನಾವ್ ಮಾಡೋದು ಹೇಗೆ? ಏನ್ ಮಾಡೋಂಗಿಲ್ಲ, ಏನ್ ಮಾಡೋಂಗಿಲ್ಲ. ಅದನ್ನ ಯಜಮಾನ್ ಹತ್ರ ಹೋಗಿ ಕೇಳ್ತಾರೆ, ನಮ್ಮ ಭಾಗವತರು ರಂಗಸ್ಥಳದಲ್ಲಿ ಮಾತಾಡ್ಲಿಕ್ಕೆ ಬಿಡುದಿಲ್ಲ, ಕುಣಲಿಕ್ ಬಿಡುದಿಲ್ಲ. ಅವ್ರು ಕರೆದ ಹೇಳ್ತಾರೆ ಅಣ್ಣ ಭಾಗವತ ಮತ್ತೆ ಎರಡನೇ ಸಾರಿ ಸಿಕ್ಕಿದ್ ನಮ್ಗೆ ಮಕ್ಕಳು ಸಿಕ್ಕುದಿಲ್ಲ, ನೀವು ಮಕ್ಕಳನ್ನ ನಾನು ಜೋರ್ ಮಾಡ್ರೆ ಒಂದ್ ಮಕ್ಕಳು ಉಳುದಿಲ್ಲ, ನೀವು ನಿಮ್ದೆಷ್ಟು ಕೆಲಸ ಮಾಡ್ಕೊಂಡೇನಿ ಅಂತ. ಏನ್ ಮಾಡ್ತೀನಿ ಅವಾಗ, ಇದು ಅನುಭವಿಸಿದ್ದೀನಿ ನಾನು, ಇದನ್ನ ನಾನು ಅನುಭವಿಸಿದ್ದೇನೆ. ನಿಮ್ದು ಎಷ್ಟಾದ್ರು ನೋಡ್ಕೊಂಡು ಹೋಗಿ ಆ ಮಕ್ಕಳನ್ನೆಲ್ಲ ಜೋರ್ ಮಾಡೋಕೆ ಗಲಾಟೆ ಮಾಡೋಕೆ ಬೈಕ್ ಹೊಡೋಕೆ ಎಲ್ಲ ಹೋಗ್ಬಿಡಿ ಅಂತ. ಆಯ್ತಪ್ಪ ನಾನು ಗಾಂಧೀಜಿ ಅಲ್ಲ ಹಾಗನ್ನುವಲ್ಲಿಗೆ ಯಕ್ಷಗಾನ ಹಾಳಾಗ್ತಾ ಇದೆ ಅನ್ನುವ ಅಭಿಪ್ರಾಯಕ್ಕೆ ಯಕ್ಷಗಾನದ ವಲಯದಲ್ಲಿ ಇರುವವರದ ಕೊಡುಗೆ ದೊಡ್ಡದಾಯ್ತು ಅಂತ ಆಯ್ತಲ್ಲ. ಹೌದೌದು, ಅದಕ್ಕೆ ಏನ್ ಮಾಡ್ಬೇಕು? ಇಂಥ ಪ್ರೇಕ್ಷಕರು ಒಂದೊಳ್ಳೆ ಕಲಾವಿದ ಸರಿ ಆಗಿಲ್ಲ ಅಂದ್ರೆ ಆ ಯಜಮಾನ್ ಹತ್ರ ಹೋಗಿ ಹೇಳ್ಬೇಕು, ಆ ಮೇಳದ ಯಜಮಾನ್ ಹತ್ರ ಹೋಗಿ ನಿಮ್ಮ ಮೇಳದ ಅವ್ರಿಗೆ ಒಂಚೂರು ಹೇಳಿ, ನಾವ್ ಹೇಳದ್ ಕೇಳುದಿಲ್ಲ. ಹೀಗೆ ಮಾಡಿದ್ರೆ ಯಾಕಂದ್ರೆ ಅಂತ ಒಬ್ಬ ಕಲಾವಿದನ ಮೇಳದಲ್ಲಿ ಇಟ್ಕೊಂಡಾಗ ಅವ್ರಿಗೆ ಕಷ್ಟ ಆಗ್ತದೆ, ಪ್ರೇಕ್ಷಕರ ರುಚಿಗಿದ್ದಾಗ ಕಷ್ಟ ಆಗ್ತದೆ. ಅಲ್ವಾ, ಈಗ ಮೀಡಿಯಾದಲ್ಲಿ ಮೊದಲೆಲ್ಲ ಎಲ್ಲೋ ಮಾತಾಡದೆ ಏನು ಬರೋದಿಲ್ಲ, ಇವತ್ತು ನಾವು ತಾಳ ಹಿಂಗೆ ಕೆಳಗಿಟ್ಟು ಕೂತ್ಕೊಂಡ್ರೆ ಬರ್ತದೆ ಮೀಡಿಯಾದಲ್ಲಿ. ಭಾಗವತರು ತಾಳ ಕೆಳಗಿಟ್ಕೊಂಡು ಕೂತ್ಕೊಂಡಿದ್ದಾರೆ, ಅಷ್ಟು ಸೂಕ್ಷ್ಮ ಇದ್ದಾರೆ. ಹೌದು ಹೌದು, ಅದನ್ನ ಅಬ್ಸರ್ವ್ ಮಾಡಿದ್ವಿ. ಪ್ರೇಕ್ಷಕರು ಯಕ್ಷಗಾನ ತಿದ್ದಬೇಕಾದ್ದೇ ಪ್ರೇಕ್ಷಕರು. ರಂಗದ ನಡೆಯನ್ನ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಹೇಳಿಕೊಡುವಂತಹ ಭಾಗವತರು ಈಗ ಕಡಿಮೆ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಇದೆಯಲ್ಲ. ಅಂದ್ರೆ ಒಬ್ಬ ಭಾಗವತ ಯಕ್ಷಗಾನದ ಒಟ್ಟು ಪ್ರಸಂಗದ ಗೆಲ್ಲುವಲ್ಲಿ ಒಬ್ಬ ನಿರ್ದೇಶಕನ ಸ್ಥಾನವನ್ನ ಕಳೆದುಕೊಳ್ತಾ ಇದ್ದಾನ? ಹೌದು ಹೌದು, ಅದು ಗ್ಯಾರಂಟಿ. ಯಾಕಂದ್ರೆ ನಾವ್ರ ಮುಂಚೆ ಪ್ರಸಂಗ ಬರ್ಲಿಕ್ಕೆ ನಾವು ಶುರು ಮಾಡಿದಷ್ಟೇ. ಆವಾಗ ಮೇಯರ್ ಪ್ರಸಂಗ ಕರ್ತರು, ಕಂದಾವರ ರಘುರಾಮ ಶೆಟ್ರು, ಗುಂಡು ಚಿತ್ರಂ ರಾಯರು, ಡಾಕ್ಟರ್ ಚಂದ್ರಶೇಖರ್ ಶೆಟ್ರು, ಶ್ರೀಮಂತ್ ಪ್ರಾಣ್ ಶೆಟ್ರು ಇಂಥವ್ರ ಇದ್ದರು. ಆಮೇಲೆ ಸ್ವಲ್ಪ ಅದು ಜುಕ್ಲಿ ಶುರು ಆಯ್ತು. ಅದು ಪ್ರಸಂಗಕ್ಕೂ ಆ ಪದ್ಯಕ್ಕೂ ಟ್ಯಾಲಿ ಇಲ್ಲ, ಎಲ್ಲೆಲ್ಲೋ ಯಾವ್ದಾದ್ರು ಹಳೆ ಪ್ರಸಂಗಗಳು ಪದ್ಯಗಳೆಲ್ಲ ಕದ್ದ. ಆವಾಗ ನಾವ್ರು ಅವರೇ ಬರಲಿಕ್ಕೆ ಶುರು ಮಾಡಿದ್ರು, ನನಗೆ ರಂಗಕ್ಕೆ ಬೇಕಾದ ಕಂತೆಗಳ ಪದ್ಯಗಳನ್ನ ನಾನೇ ಬರ್ಕೊಳ್ತೇನೆ ಅಂತ. ಅಷ್ಟು ರಂಗದಲ್ಲಿ, ಯಾಕಂದ್ರೆ ಕೆಲವು ಪ್ರಸಂಗವನ್ನ ರಂಗದಲ್ಲಿ ಪದ್ಯ ಬರೆದು ಬರೆದು ಹಾಗೆ ಪಟ್ಟಂತ ಹೇಳ್ತಾ ಇದ್ರು. ಆ ಯೋಗ್ಯತೆ ಯಾರಿಗಿದೆ ಹೇಳಿ? ಯಾರಿಗೆ? ಯಾರಿಗೆ ಇಲ್ಲ, ಅದು ಅವ್ರಿಗೆ ಹಿಂದೆ ಹೋಯ್ತು. ಸೊ ಇನ್ನು ಭಾಗವತಿಕರಿಗೆ ಬಹಳ ವಿಶೇಷವಾಗಿ ಒಂದು ಪ್ರಸಂಗದ ಪಾತ್ರ ಹಂಚಿಕೆಯೂ ಕೂಡ ಅವನ ಹೊಣೆಗಾರಿಕೆ ಆಗಿತ್ತು ಅಂತ ಭಾಗವತನು. ಈಗ ಏನಾಗಿದೆ ಕೇಳಿದ್ರೆ ಬೇರೆ ಬೇರೆ ಆಯೋಜನೆಗಳ ಎಲ್ಲ ಆಗ್ತಾ ಇದೆ. ಅಂದ್ರೆ ಒಬ್ಬ ಆಯೋಜಕ ಈ ಪಾತ್ರಕ್ಕೆ ಇವನು ಬೇಕು ಅನ್ನುವಂತಹ ಮಟ್ಟಕ್ಕೆ ಇವತ್ತು ಯಕ್ಷಗಾನ ಬಂದು ತಲುಪಿದೆ ಅಂತ. ಅಂದ್ರೆ ಅದು ನನಗೆ ಅನ್ನಿಸೋದು, ನನ್ಗೆ ಗೊತ್ತಿಲ್ಲ ಇದು ನನ್ನ ಅಭಿಪ್ರಾಯವನ್ನ ಎಲ್ಲರೂ ಒಪ್ಪಬೇಕು ಅಂತ ಇಲ್ಲ, ಅಥವಾ ನೀವು ಒಪ್ತೀರೋ ಅಥವಾ ಇಲ್ವೋ ಅದು ನನಗೂ ಕೂಡ ಗೊತ್ತಿಲ್ಲ. ಒಬ್ಬ ಆಯೋಜಕ ಇವತ್ತು ಒಂದು ಪ್ರಸಂಗದ ಆ ಪಾತ್ರಕ್ಕೆ ಒಬ್ಬ ಕಲಾವಿದನನ್ನ ಫಿಕ್ಸ್ ಮಾಡೋದು ಅದು ಒಳ್ಳೆ ನಡೆಯೋ ಅದೇ ಹೇಳಿದ್ನಲ್ಲ. ಯಾಕಂದ್ರೆ ಮೊದಲು ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಫಸ್ಟ್ ಭಾಗವತರ ಕಾಂಟ್ಯಾಕ್ಟ್ ಮಾಡ್ತೀವಿ. ಭಾಗವತರ ಇಂಥದ್ದು ಪ್ರಸಂಗ ಆಗ್ಬೇಕು, ಯಾರೆಲ್ಲ ಬೇಕು, ಹಾ ಇದು ಇಂಥ ವೇಷ ಇಂಥವ್ರಿಗೆ ಆಗಿ ಇಂಥದ್ದು ಅಂತ ಹಾಗೆ ಮಾಡ್ತೀವಿ. ಇವಾಗ ಯಾವ್ದಾದ್ರು ಜನಪ್ರಿಯ ವೇಷಧಾರಿ ಅವ್ರಿಗೆ ಬೇಕಾದ್ರ ಹತ್ರ ಹೋಗಿ ಉಳಿದ ಲಿಸ್ಟ್ ಮಾಡಿ ಕಡೆಗೆ ಅವ್ರು ಭಾಗವತ ಚಾಯ್ಸ್ ಮಾಡೋದು. ಈ ಪ್ರಸಂಗ ಭಾಗವತರ ಯಾರ ಅವ್ರು ಬೇಡ, ಅವ್ರು ಮೊನ್ನೆ ಒಂದಿವಸ ಬೈದಿರ್ತಾರೆ ರಂಗಸ್ಥಳದ, ಅವ್ರು ಬೇಡ, ಇವ್ರು ಇವ್ರು ಬೇಡ, ಇವ್ರದ್ದು ಅಲ್ಲೆಲ್ಲ ಅವ್ರ ಜಾತಿಯವ್ರು ಸ್ವಲ್ಪ ಕಡಿಮೆ ಅಲ್ಲ, ಅಲ್ಲಿ ಅವ್ರು ಬೇಡ, ಇದೆಲ್ಲ ತುಲನೆ ಮಾಡಿ ಅವ್ರ ಚಾಯ್ಸ್ ಮಾಡೋದು ಭಾಗವತ ಯಾರು. ಈಗ ಎಷ್ಟು ಚಂದ ಅಂದ್ರೆ ನಾವು ವೃತ್ತಿ ಕಲಾವಿದರು ಮಾಡೋದಕ್ಕಿಂತ ಚಂದ ಹೋಗಿ ಹವ್ಯಾಸ ಕಲಾವಿದರು ಕೆಲವು ಯಕ್ಷಗಾನ ಮಾಡ್ತಾರೆ ಎಷ್ಟು ಚಂದ ಇರ್ತದೆ ನೋಡ್ಲಿಕ್ಕಂದ್ರೆ. ಇಲ್ಲಿ ಲಂಗು ಲಗಾಮೆ ಇಲ್ಲ, ಯಾರು ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ. ಹಾಗಾಗಿ ಕೇಳೋ ಜಾಗದಲ್ಲಿ ಇರೋರ್ನ ಬಾಯಿಗೆ ಫ್ಲಾಶ್ ಹಾಕಿ ಕೂರ್ಸಿರ್ತಾರೆ, ನೀನ್ ಏನು ಮಾತಾಡ್ಬೇಡ, ನಿನಗೆ
ಚಂಡೆ ಬಾರಿಸೋಷ್ಟೇ ಕೆಲಸ. ಮೊದಲು ಚಂಡೆ ಬಾರಿಸೋದಕ್ಕೆ ಕುಣಿತಾ ಇದ್ರು, ಈಗ ಅವನು ಕುಣಿದಕ್ಕೆ ಬಾರಿಸ್ಬೇಕು ಇವರು, ಇಲ್ಲಂದ್ರೆ ಅವನು ರಿಜೆಕ್ಟ್, ಮತ್ತೆ ಅವನಿಗೆ ಕಾರ್ಯಕ್ರಮಗಳಿಲ್ಲ. ಮೊದಲೇ ಚಂಡೆ ರಾಮಣ್ಣ ಕೋಟ ಶಿವ ಅಂದ್ರೆ ಇವರೆಲ್ಲ ಇವ್ರು ಬಾರಿಸೋದಕ್ಕೆ ಅವ್ರು ಕುಣಿತಾ ಇದ್ರು. ಒಂದೊಳ್ಳೆ ಅವ್ರು ಹೊಸ ಸ್ಟೆಪ್ ಆಗುದಿದ್ರು ಮುಂಚೆ ಬಿಡಾರ್ದಲ್ಲ ಹೇಳ್ತಿದ್ರು, ರಾಮಣ್ಣ ನಾನು ಇದು ಸ್ಟೆಪ್ ಹಾಕ್ತಿದ್ರಿ, ಕಣ್ಣಿವರೆಲ್ಲ ಹಾಗೆ ಮಾಡ್ತಿದ್ರು, ಕಣ್ಣಿ ಮನೆ ಗಣಪತಿ ಬಿಡ್ರಿ. ಆಮೇಲೆ ರಂಗಸ್ಥಳ, ಇದು ರಂಗಸ್ಥಳದಲ್ಲಿ ಅವ್ರು ಹಾಕಿದಕ್ಕೆ ಬಾರಿಸ್ಬೇಕು. ಮೇಳೋ ಹೋಗಿದೆ, ಭಾಗವತನ ಶಬ್ದ ಹೋಗಿಬಿಟ್ಟಿದೆ. ಸೊ ಇನ್ನು ಕಾಲಮಿತಿ ಮತ್ತೆ ಈ ಗಾನ ವೈಭವ ಇವೆಲ್ಲ ಬಂದಿದೆ. ಕಾಲಮಿತಿಯೇ ಬಂದಿದೆ, ಅದು ಕಲಾವಿದರಿಗೆ ಅನುಕೂಲವೂ ಹೌದು ಅಥವಾ ನೋಡುಗರಿಗೂ ಕೂಡ ಅನುಕೂಲ ಹೌದು, ಎಲ್ಲವೂ ಹೌದು. ಕಾಲಮಿತಿಯಲ್ಲಿ ನಾನು ಇದೇ ವಿಚಾರವಾಗಿ ಒಂದಿಷ್ಟು ಕಲಾವಿದರ ಜೊತೆಗೂ ಮಾತಾಡಿದಾಗೂ ಕೂಡ ಅವರವರ ಅಭಿಪ್ರಾಯವನ್ನ ಕೊಟ್ಟರು ಅನ್ನುವಂಥದ್ದು. ಅಂದ್ರೆ ನೀವು ಹಿರಿಯ ಭಾಗವತರಿದ್ದೀರಿ, ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೇನೆ ಅಂತಂದ್ರೆ, ಕಾಲಮಿತಿಯ ಚುರುಕಿನಲ್ಲಿ ಪ್ರಸಂಗಕ್ಕೆ ಧಕ್ಕೆ ಆಗ್ತಾ ಇದೆಯಾ ಅಂತ. ಅಂದ್ರೆ ಭಾಗವತಿಕೆಯಲ್ಲೂ ಚುರುಕು ಬೇಕು ಆ ಕಾಲಮಿತಿಯಲ್ಲಿ, ಅಥವಾ ವೇಷಗಾರಿಕೆ ನಾಟ್ಯ ಅವೆಲ್ಲವೂ ಕೂಡ ಚುರುಕು ಬೇಕು. ಆ ಎಲ್ಲ ಚುರುಕಿನ ನಡುವೆ ಮೂಲ ಪ್ರಸಂಗಕ್ಕೆ ಧಕ್ಕೆ ಆಗ್ತಾ ಇದೆಯಾ ಕಾಲಮಿತಿಯ ನೆಪದಲ್ಲಿ ಅಂತ. ಅದು ನಾವು ಮಾಡ್ತಾ ಇದ್ದೇವೆ, ಬಸವಾಸುರ ಮೋಹಿನಿ ಒಂದ್ ದಿವಸ 4 ಗಂಟೆ ಮಾಡ್ತಾ ಇದ್ದೆ, ಮಾದನ್ ದಿವಸ ಬರೀ 45 ನಿಮಿಷಕ್ಕೆ ಬಸವಾಸುರ ಮೋಹಿನಿ ಮುಗಿಸಿದ್ದಾರೆ. ಅದನ್ನ ಎಲ್ಲೂ ಓಡಿಸ್ತಲೇ ಇತ್ತು, ಆ ಪದ್ಯಗಳನ್ನ ಕಟ್ ಮಾಡಿ ಎಲ್ಲೆಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು 45 ನಿಮಿಷದಲ್ಲಿ ಬಸವಾಸುರ ಮೋಹಿನಿ ಮಾಡಿದ್ದಾರೆ, ಎಲ್ಲಾ ಕಥೆಗಳನ್ನು ತೆಗೆದುಕೊಂಡು. ಅದೇ ಮುಂಚಿನ ದಿವಸ 4 ಗಂಟೆ ಮಾಡಿದ್ದಾರೆ ಬಸವಾಸುರ ಮೋಹಿನಿ. ಆ ಟೆಕ್ನಿಕ್ ಬೇಕು, ಓಡಿಸೋದಲ್ಲ ಪ್ರಸಂಗಗಳನ್ನ ಓಡಿಸೋದಲ್ಲ. ಈಗ ಒಂದು 3 ಗಂಟೆ ನಮಗೆ ಟೈಮ್ ಕೊಟ್ಟಿರ್ತಾರೆ, ಅದರಲ್ಲಿ 3 ಪ್ರಸಂಗ ಮಾಡೋದಲ್ಲ, ಒಂದು ಪ್ರಸಂಗವನ್ನು ಚಂದ ಮಾಡಿ ಅದ್ ಎಲ್ಲೆಲ್ಲ ಆಪರೇಷನ್ ಮಾಡ್ಬೇಕು ಮಾಡ್ಕೊಂಡು ಮಾಡೋದು, ಅದ್ ಮಾಡ್ಬೇಕು. ಈಗ ಒಂದು ಏಕತಾಳದ ಕುಣಿತ, ಅವ್ನ ಒಂದು ಪದ್ಯಕ್ಕೆ ಅದ್ನ ಕುಣದ, ಮತ್ತೊಂದು ಪದ್ಯಕ್ಕೆ ಅದ್ನೇ ಕುಣದ ಅಲ್ಲ, ವೆರೈಟಿ ತೋರಿಸ್ಬೇಕು. ಮತ್ತೆ ಕಾಲಮಿತಿ ಒಳ್ಳೇದು, ಈಗಿನ ಕಾಲಘಟ್ಟಕ್ಕೆ ಕಾಲಮಿತಿ ಒಳ್ಳೇದು. ಮೊದಲೆಲ್ಲ ಉದ್ದ ಬಸ್ ಇದ್ದಿತ್ತು, 55 ಜನ ಇರ್ತಿದ್ರು, ಈಗ ಅಲ್ಲಿ ಆಗುದೇ 30 ಜನ. ಉದ್ದ ಬಸ್ ಆಗಿದ್ರೆ ಪರ್ಮಿಟ್ ಲೈಸೆನ್ಸ್ ತುಂಬಲಿಕ್ಕೆ ಆಗುದಿಲ್ಲ ಅವನಿಗೆ, ಇಲ್ಲ ಪರ್ಮಿಟ್ ಅದೇ ಇರ್ತದೆ. ಸಣ್ಣ ಬಸ್ ಆಗಿದೆ, ಒಂದು 25 ಸೀಟ್ ಬಸ್ ಆಗಿದೆ. ಅದೇ ತರ ನಾವೀಗ ನೋಡ್ತಾ ಇದ್ದೇವಲ್ಲ, ಮತ್ತದು ರಾತ್ರಿ ಇಡೀ ನೋಡೋ ಜನ ಇದ್ದಿದ್ರು ಅವಾಗ. ಇವಾಗ ಜಂಜಾಟದ ಬದುಕು, ಇದರಲ್ಲಿ ಅವರು ಟೈಮ್ ತಕೊಂಡು ನಮ್ಮ ಯಕ್ಷಗಾನ ಒಂದು 2 ಗಂಟೆ ನೋಡೋದೇ ಕಷ್ಟ. ಮತ್ತೆ ಯಾವ ಪ್ರಸಂಗವನ್ನು ಅವನಿಗೆ ಬೇಕಾದ ಈಗ ಮೊಬೈಲ್ ಒತ್ತಿದ್ಕೊಳ್ಳಿ ಬಂದ್ಬಿಡ್ತದೆ. ನಾವು ಎದ್ಕೊಂಡು ಇಲ್ಲಿ ಕಾದು ಕೂತ್ಕೊಂಡು ನೋಡ್ಬೇಕಂತ ಏನಿಲ್ಲ. ಈಗಾಲಘಟ್ಟದ ಕಾಲಮಿತಿ ಅತ್ಯಂತ ಸೂಕ್ತ ಸರ್. ಕಾಲಮಿತಿಯಲ್ಲೂ ಕೂಡ ಜನ ಎದ್ದು ಹೋಗ್ತಾರೆ ಅನ್ನುವಲ್ಲಿಗೆ ನಮ್ದು ಇದು ನಮ್ಮಲ್ಲಿ ಇದಿಲ್ಲ, ಕೊಟ್ಟಿಲ್ಲ ನಾವು ಅಂತ. ಸೋತಿದೀವಿ ಯಾಕಂದ್ರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ನಾವೊಂದು ಪ್ರಸಂಗದ ಬಗ್ಗೆ ಚೌಕಿಯಲ್ಲಿ ಕೂತ್ಕೊಂಡು ಮಾತಾಡುದಿಲ್ಲ ಎಲ್ಲಿವರೆಗೆ ಅಂದ್ರೆ ಸರ್, ನಾನೀಗ ಹೋದ ವರ್ಷ ಶಿವದೂತ ಪಂಜುರ್ಲಿ, ಈ ವರ್ಷ ಮಹಾಶಕ್ತಿ ವೀರಭದ್ರ, ಅದು 2 ಯಾಕೆ ಪ್ರಸಂಗ ಹಾಕಿದೆ ಅಂದ್ರೆ, ನಾವು 6-6 ಗಂಟೆ ಹೊತ್ತು ರಾತ್ರಿ 10 ಗಂಟೆಯಿಂದ ಕೂತು ಪ್ರೇಕ್ಷಕರು ಬೆಳಿಗ್ಗೆ 6 ಗಂಟೆ ತನಕ ಹಿಡಿದಿಟ್ಕೊಳ್ತಾ ಇದ್ರು. ನಮಗೊಂದು 3 ಗಂಟೆ ಹೊತ್ತು ಅವ್ರು ಹಿಡಿದುಕೊಳ್ಳಲು ಸಾಧ್ಯ ಇಲ್ವಾ? ಅದಕ್ಕಾಗಿ ಶಿವದೂತ ಪಂಜುರ್ಲಿ ಹಾಗೆ ಅದನ್ನ ಯಾಕೆ ನಾನು ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ, ಈ ಉತ್ತರ ಕರ್ನಾಟಕ ಆ ಕಡೆಲ್ಲ ಕಾಂತಾರ ಬಂದ್ರ ಮೇಲೆ ನಮ್ಮೂರಿನ ದೈವ ದೇವರುಗಳ ಬಗ್ಗೆ ಅತೀವವಾದ ಒಂದು ಭಕ್ತಿ ಶ್ರದ್ಧೆ ಬಂದಿದೆ. ಅದನ್ನ ನಾವು ಯಾಕಂದ್ರೆ ಅದು ಒಂದು ಮತ್ತೊಂದು ರೀಸನ್ ಅಂದ್ರೆ, ನಾವು ಶ್ವೇತಕಮಲ ಚರಿತ್ರೆ ಗದಾಯುದ್ಧ ಇದೆಲ್ಲ ಮಾಡಿದಾಗ ಅಲ್ಲಿ ಅವ್ರು ಬರ್ತಾ ಇದ್ರು, ನೋಡ್ತಾ ಇದ್ರು, ಅವ್ರು ನಮ್ಮ ಲ್ಯಾಂಗ್ವೇಜ್ ಫಾಸ್ಟ್ ಆಗ್ತದೆ ಅವ್ರಿಗೆ. ಮತ್ತೆಲ್ಲಿ ನೋಡ್ತಾರೆ ನಮ್ಮ ಹೋಟೆಲ್ ಮಾಲೀಕರು ಬರ್ತಾರೆ, ಸರ್ ನೋಡ್ರಿ ಹೇಗೈತೆ ನಿನ್ನ ಯಕ್ಷಗಾನ ಕೇಳಿದ್ರೆ, ಅಡಿಲ್ರಿ ಒಳ್ಳೆ ನಲಿತಾರ್ರಿ ಒಳ್ಳೆ ಕೂಗ್ತಾರ್ರಿ ಅಂತ ಬಿಟ್ರೆ ಮತ್ತೆ ನಿಮ್ದು ನಮ್ದು ಅರ್ಥ ಆಗುದಿಲ್ಲ ರೀ ನಿಮ್ ಕತೆ ಎಲ್ಲ ಅಂತ. ಅದು ಈ ವರ್ಷ ಏನಾಯ್ತು ಅಂದ್ರೆ, ಈ ವರ್ಷ ಮತ್ತೆ ಹೋದ ವರ್ಷ ಪಂಜುರ್ಲಿ ಕಾಂತಾರದೊಂದು ಅದರಲ್ಲೆಲ್ಲ ನೋಡಿದಾರಲ್ಲ ಪಂಜುರ್ಲಿ ಅದನ್ನೆಲ್ಲ ನೋಡಿದಾರೆ, ಅದು ರಂಗದಲ್ಲಿ ನೈಜವಾಗಿ ಬಂದ್ಕೊಳ್ಳಿ ಖುಷಿ ಆಗ್ತಿದ್ರು. ಮತ್ತೆ ವೀರಭದ್ರ ಅಲ್ಲಿ ಕಡೆ ಮನೆ ದೇವರು, ಅಲ್ಲಿ ಎಲ್ಲ ನಾರ್ತ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ 90% ವೀರಭದ್ರ ಮನೆ ದೇವರು. ಆ ದೇವರುಗಳನ್ನ ರಂಗಸ್ಥಳದವ್ರು ನೋಡ್ಕೊಳ್ಳಿ ಏನು ಖುಷಿ ಆಗ್ಬಿಡ್ತಿದ್ರು. ಬಟ್ ನಮ್ದು ಚೌಕಿ ಮುಗ್ದುಕೊಳ್ಳಿ ಆಟ ಮುಗ್ದುಕೊಳ್ಳಿ ಚೌಕಿ ಬಂದು ನಮ್ಮ ಇವ್ರತ್ತ ಹೇಳ್ತೆ, ಚಡ್ರೆ ಬರೋ ವರ್ಷ ಇವ್ರದ್ದು ಡೇಟ್ ತಗೊಳ್ರಿ, ಯಕ್ಷಗಾನ ಮಾಡ್ತೀವಿ ನಾವು, ಕೊಡ್ತೀವಿ ರೊಕ್ಕ ಅಂತಾರೆ. ಆ ಇಮೇಜ್ ಬರ್ಬೇಕು. ಈಗ ನಮ್ಮ ದೇವರು ಬೆಳಗಾವ್ ಬಾಗಲಕೋಟೆ ಆ ಕಡೆ ಎಲ್ಲ ಹೋಟ್ಲ್ ಫಸ್ಟ್ ತಗೊಂಡ್ ಹೋದವ್ರು, ಫಸ್ಟ್ ಕೊಟ್ಟಿದ್ದೇವನು ಚರುಬುರಿ ಮುಂಡಕ್ಕಿ ಮಿಸಲ್ ಬಾಜಿ ಅಲ್ಲಿನ ಐಟಮ್ಸ್ ಅವ್ರು ತಿನ್ನು. ಆಮೇಲೆ ನಮ್ಮ ಮಂಗಳೂರು ಬಜೆ ಗೋಳಿ ಬಜೆ ನಮ್ಮ ಬನ್ಸ್ ಇದೆಲ್ಲ ಕೊಟ್ಟರು, ಆ ಉಡುಪಿಯ ಹೋಟ್ಲು ಸೂಪರ್. ಬಟ್ ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ಬೇಕು ಸರ್, ಯಕ್ಷಗಾನದ ಲ್ಯಾಂಗ್ವೇಜ್ ಅದು ಉಚ್ಚ ಮಟ್ಟದ ಲ್ಯಾಂಗ್ವೇಜ್, ಅದು ಅರ್ಥ ಆದ ನಂತರ ನಾವು ಉಳಿದ ಪ್ರಸಂಗಗಳನ್ನ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬಹುದು. ಸಾಮಾಜಿಕ ಪ್ರಸಂಗಗಳು ಈಗ ಸಂಪೂರ್ಣವಾಗಿ ಅಂದ್ರೆ
ಅದರ ಸತ್ವವನ್ನ ಕಳೆದುಕೊಳ್ತಾ ಇದೆ. ಅಂದ್ರೆ ಯಕ್ಷಗಾನದ ಘನತೆ ಏನು ಅಥವಾ ಹಿರಿಮೆ ಏನು? ಈಗ ಯಕ್ಷಗಾನ ಮೊದಲು ಎಲ್ಲವೂ ಕೂಡ ಪೌರಾಣಿಕ ಪ್ರಸಂಗಗಳಿತ್ತು, ತದನಂತರ ಕಾಲಾಂತರದ ಬದಲಾವಣೆಯಲ್ಲಿ ಜನ ಬಯಸುವ ಮಟ್ಟಿಗೆ ಸಾಮಾಜಿಕ ಪ್ರಸಂಗಗಳನ್ನ ನೀಡುವುದರ ಮೂಲಕವಾಗಿ ಜನರನ್ನ ಸೆಳೆಯುವಂತ ಪ್ರಯತ್ನ ಕೂಡ ಅದನ್ನ ಆಯ್ತು ಅಂತ. ಆದ್ರೆ ಸಾಮಾಜಿಕ ಪ್ರಸಂಗಗಳು ಇವತ್ತು ಅಯ್ಯೋ ದೇವ್ರೆ ಯಾಕೆ ಬಂದ್ವಿ ಇವತ್ತು ಅನ್ನುವಷ್ಟರ ಮಟ್ಟಿಗೆ ಸಾಮಾಜಿಕ ಪ್ರಸಂಗಗಳು ಅಷ್ಟರ ಮಟ್ಟಿಗೆ ಕನಿಷ್ಠವಾಗಿ ಹೋಗಿವೆ ಅಂತ ಎಲ್ಲ ಅಭಿಪ್ರಾಯಗಳೆಲ್ಲ ಇದೆಯಲ್ಲ ಅಂತ. ಅಂದ್ರೆ ಒಬ್ಬ ಪ್ರಸಂಗಕರ್ತನಿಗೂ ಕೂಡ ಒಂದು ಸವಾಲೇ, ಏನ್ ಹೊಸದನ್ನು ಕೊಡಬೇಕು ಅನ್ನುವಂಥದ್ದು, ಮತ್ತೆ ಯಕ್ಷಗಾನದ ವ್ಯಾಪ್ತಿಯ ಒಳಗೆ ಆ ಪ್ರಸಂಗವನ್ನು ಕೊಡುವಲ್ಲಿ ಸೋಲ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಸತ್ಯ ಅಲ್ವಾ? ಅದರಲ್ಲಿ ಇವಾಗ ಅದಕ್ಕೆ ಯಕ್ಷಗಾನ ಚೌಕಟ್ಟಿನ ಒಳಗಿದ್ರೆ ಎಲ್ಲ ಹೋಗ್ತಾರೆ. ಈಗ ಚಾಲುಕ್ಯ ಚಕ್ರೇಶ್ವರ ಅಂತ ನಾವು ಮಾಡ್ತೇವೆ, ಐತಿಹಾಸಿಕ ಕಥೆ ಅದು. ಅದು ಎಷ್ಟು ಚಂದ ನಾವನ್ನ ಮಾಡ್ತಾ ಇದ್ರು ಅಂದ್ರೆ ಯಾವ ಪೌರಾಣಿಕ ಪ್ರಸಂಗ ಕಡಿಮೆ ಇಲ್ಲ. ಚಾಲುಕ್ಯ ಚಕ್ರೇಶ್ವರ ಮತ್ತೆ ಇಲ್ಲಿ ಪುತ್ರ ಬಲಿದಾನ ಅಂತ ಅಮೃತೇಶ್ವರಿ ಮಾಡಿದ್ರು, ಉಪ್ಪೂರ್ಯರು ಮಾಡ್ತಾ ಇದ್ರು, ಅದೆಲ್ಲ ಆ ಯಕ್ಷಗಾನೀಯವಾಗಿ ಇರ್ತಿತ್ತು. ಹೌದು, ಸಾಮಾಜಿಕ ಅಂದ್ಕೊಳ್ಳೆ ಇಂಗ್ಲಿಷ್ ಮಾತಾಡೋದಿಲ್ಲ, ಹಿಂದಿ ಮಾತಾಡೋದಿಲ್ಲ, ಮತ್ತೆ ಯಾವ್ದು ಮಾತಾಡೋದಿಲ್ಲ. ಸಾಮಾಜಿಕ ಅಂದ್ರೆ ಸ್ವಲ್ಪ ಹತ್ರ ಆಗಿರ್ತದೆ. ಪೌರಾಣಿಕ ಸ್ವಲ್ಪ ರಾಮಾಯಣ ಮತ್ತು ಮಹಾಭಾರತ ಕಥೆಯಿಂದ ಬೇರೆ ಆಗಿದ್ದು ಸಾಮಾಜಿಕ ಅಂತಾರೆ ಅಲ್ವಾ? ಸರಿಯಾದ ವೇಷಗಳನ್ನು ತಗೊಂಡು ಆ ಯಕ್ಷಗಾನೀಯವಾಗಿ ಆಡಿದ್ರೆ ಯಾರನ್ನ ಅಧಿಕಾರ ಮಾಡ್ತಾರೆ ಅಲ್ವಾ? ಅದನ್ನ ಮಾಡ್ಬೇಕನ್ನು. ನಾಗಶ್ರೀ ಎಷ್ಟು ಸೂಪರ್ ಹಿಟ್ ಆಯ್ತು, ಎಲ್ಲೂ ಇವತ್ತಿಗೂ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೂ ಅಶ್ಲೀಲ ಇಲ್ಲ, ಎಲ್ಲೂ ಅಸಂಬದ್ಧ ಇಲ್ಲ, ಅದು ಜನ ಒಪ್ಲಿಲ್ವಾ? ಅಂತ ಬರ್ಬೇಕು ಸಾಮಾಜಿಕ ಕಥೆ ಅಲ್ವಾ? ಇಲ್ಲಿ ರಂಗಸ್ಥಳದಲ್ಲಿ ಏನೇನೋ ವೇಷ ಮಾಡ್ಕೊಂಡು ಬರೋದು, ಇವಾಗ ಇಲ್ಲಿ ನವರಾತ್ರಿ ವೇಷ ಮಾಡದ ಪುರ ರಂಗಸ್ಥಳ ಬಂದ್ರೆ ಇಂಥ ವೇಷ ಬಂದ್ರೆ ಕಷ್ಟ ಆಗ್ತದೆ. ಬಿಟ್ರೆ ಯಕ್ಷಗಾನೀಯವಾಗಿ ಉದ್ದ ಕೂದಲಿದ್ದಾಗ ಬಾಪ್ ಕಟ್ಟು ಮಾಡ್ಲಿ, ಮಂಡೆ ಬೋಳ್ಸಬಾರ್ದು, ಅಸಹ್ಯ. ಬಾಪ್ ಕಟ್ಟು ಅದು ಒಂಥರ ಚಂದನೆ ಅಲ್ವಾ? ಬರೀ ಬೋಳ್ಸ ಅದು ಅಸಹ್ಯ ನೋಡಿ ಅಲ್ವಾ? ಹಾಗೆ ಬಹಳ ವಿಶೇಷವಾಗಿ ಸರ್, ಈಗ ಮುಮ್ಮೇಳ ಕಲಾವಿದ್ರು ಮತ್ತೆ ಹಿಮ್ಮೇಳ ಕಲಾವಿದ್ರು ಸ್ವಲ್ಪ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ. ಭಾಗವತರ ಮಾತುಗಳನ್ನ ಮುಮ್ಮೇಳ ಕಲಾವಿದರು ಕೇಳೋದಿಲ್ಲ, ಪ್ರತಿಷ್ಠೆ ಬಂದಿದೆ, ಅದು ಮಧ್ಯ ಪ್ರತಿಷ್ಠೆ ಬಂದಿದೆ. ಇವಾಗ ವಿನಯ ವಿಧೇಯತೆ ಇದು ಸ್ವಲ್ಪ ಕಡಿಮೆ ಆಗ್ತದೆ, ಕಡಿಮೆ ಆಗ್ತಾ ಇರೋದ್ರಲ್ಲೇ ಅದು ಕಾರಣ. ಏನು ನನಗೇನು ಅನ್ನೋದು ಬಂದ್ಬಿಟ್ಟು, ಯಾಕಂದ್ರೆ ಈ ಫೀಲ್ಡ್ ಅಲ್ಲಿಕ್ಕಿಂತ ಬೇರೆ ಫೀಲ್ಡ್ ಅಲ್ಲಿ ಜಾಸ್ತಿ ದುಡಿಬಹುದು, ನನಗೇನು ಹಾಗಾದ್ರೆ ಕಲಾವಿದರಿಗೆ ಬದ್ಧತೆ ಇಲ್ವಾ? ಬದ್ಧತೆ ಕೆಲವು ಕಡೆ ಅವರನ್ನ ಅವರು ಅಭಿಮಾನಿಗಳು ಹಾಳು ಮಾಡ್ತಾರೆ. ಅವ್ರ ಅಭಿಮಾನಿಗಳು ಒಂದು ವರ್ಗ ಇರ್ತಾರೆ ಅವರು. ಬಹಳ ದೊಡ್ಡ ಚರ್ಚೆ ಆಯ್ತು ಭಾಗವತರ ಈ ಬಗ್ಗೆ. ಅಂದ್ರೆ ಯಾಕಂದ್ರೆ ಸ್ವಲ್ಪ 100 ಜಾಸ್ತಿ ಕೊಟ್ಟನ, ಒಳ್ಳೆ ಕುಣದ, ಒಳ್ಳೆ ಭಾಗವತಿಗೆ ಮಾಡ್ದ, ಒಳ್ಳೆ ಪ್ರದರ್ಶನ ಕೊಟ್ಟ, 100 ಕಡಿಮೆ ಆಯ್ತ, ಏನು ಇಲ್ಲ, ಹರಕೆ ಬಲಿ ಸಂದ. ಯಾಕೆ ಇದು ಅಂದ್ರೆ ಏನಿದು, ಒಬ್ಬ ಕಲಾವಿದನಿಗೆ ಅಷ್ಟ್ರ ಮಟ್ಟಿಗೆ ಆ ರೀತಿಯ ಒಂದು ಮನಸ್ಥಿತಿ ಬರುವಲ್ಲಿ ಮಟ್ಟಿಗೆ ಏನಾಗಿದೆ ಅಂತ? ಈಗ ನಮ್ಮ ಮಂದಿರ್ತಿ ಬಳ ನೋಡಿ, ನಾವು 2000 ಜನ ಇದ್ರು ಅದೇ ಇದಿರ್ತದೆ. ನಮ್ಗೆ ಯಾರು ಇಲ್ಲ ಅಂದ್ರು ನಮ್ಗೆ ಮಂದಿರ್ತಿ ಅಮ್ಮ ಗೊತ್ತಾಗಿರ್ತದೆ ಎದುರು, ಅದೇ ಇದಿರ್ತದೆ. ಅದು ಅದು ನಮ್ಮ ನಮ್ಗೆ ನಾವು ಕಲ್ಲಲ್ಲಿರುವ ನಾವು ದುಡಿತಾ ಇರುವ ಯಕ್ಷಗಾನ ಕೊಡುವಂತ ಒಂದು ಭಕ್ತಿ ಅದು ಅದಿರ್ಬೇಕು. ಯಾವ್ದು ಕಲಾವಿದ ಜನ ಇಲ್ಲ ಅಂದ್ಕೊಳ್ಳೆ ಒಂಥರ ಮಾಡೋದು, ಜನ ಇದ್ದುಕೊಳ್ಳೆ ಒಂಥರ ಮಾಡೋದು, ಏನೋ ಕೊಟ್ಟಿದ್ಕೊಳ್ಳೆ ಎಷ್ಟು ಮಾಡೋದು, ಏನೋ ಕೊಟ್ಟಿಲ್ಲ ಅಂದ್ಕೊಳ್ಳೆ ಅದು ಮಾಡಬಾರ್ದು. ಅದು ಅವನಿಗೆ ಯಾವತ್ತು ಒಳ್ಳೇದಲ್ಲ ಕಲಾವಿದ ಯಕ್ಷಗಾನ. ನಾವು ನಾಲ್ಕು ಕಂಬದ ಒಳಗೆ ಹೋದ್ಕೊಳ್ಳೆ ನಾವು ಉಳಿದದ್ದೆಲ್ಲ ಮರ್ತು ಬಿಡ್ವಿ. ನಮ್ಮನ್ನ ಕೋಟ್ಯಾನುಕೋಟಿ ದೇವತೆಗಳು ನೋಡ್ತಾ ಇದ್ದಾರೆ, ಇದೊಂದು ಬಂದ್ಬಿಟ್ರೆ ಅವ ಎಲ್ಲೂ ಫೇಲ್ ಆಗುದಿಲ್ಲ. ಸರಿಯಾದ ಒಂದು ಆ ಕಲೆಗೊಂದು ಗೌರವ ಕೊಡ್ತಾನೆ, ಕಲೆಯಲ್ಲಿ ದುಡಿತಾನೆ. ಸಿನಿಮಾ ಇಂಡಸ್ಟ್ರಿ ಹಾಗೆ ಯಕ್ಷಗಾನ ಇವತ್ತು ಬದಲಾಗ್ತಾ ಇದೆ ಅನ್ನೋದು ಕೂಡ. ಅಂದ್ರೆ ಒಬ್ಬ ಸ್ಟಾರ್ ಪಟ್ಟ ಒಬ್ಬ ಕಲಾವಿದನಿಗೆ ಬಂದ ಮೇಲೆ ಅವನ ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಅಂದ್ರೆ ಈಗ ಒಂದು ಪ್ರದರ್ಶನಕ್ಕೆ ಒಬ್ಬ ಹೆಸರು ಮಾಡಿದ ಕಲಾವಿದ ಬರ್ಬೇಕಂತ ಹೇಳಿದ್ರೆ ಇಷ್ಟು ಕೊಡ್ಬೇಕು ನಾನ್ ಬರ್ತೇನೆ ಅಂತ. ಅಂದ್ರೆ ಆಯೋಜಕರಿಗೂ ಕೂಡ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ಬೇಕಲ್ಲ, ಓ ಇಷ್ಟು ಕೊಟ್ಟು ಬರ್ತಾ ಕೊಡ್ತಾ ಇದ್ದೇವೆ, ಬರುವ ವರ್ಷ ಓ ಅವ್ರು ಅಷ್ಟು ಕೊಟ್ಟಿದ್ದಾರೆ, ನಾಳೆ ಈ ಒಂಚೂರು ಜಾಸ್ತಿ ಕೇಳುವ ಅನ್ನುವ ಏನದು? ಅಂದ್ರೆ ಡಿಮ್ಯಾಂಡ್ ಎಷ್ಟರ ಮಟ್ಟಿಗೆ ಅಂತ. ಅಂದ್ರೆ ಈ ಡಿಮ್ಯಾಂಡ್ ಇಂದ ಆಯೋಜಕರು ಮತ್ತು ಪ್ರೋತ್ಸಾಹಕರು ದೂರ ಆಗ್ತಾ ಇದ್ದಾರೆ, ಸಾಕಪ್ಪ ಯಕ್ಷಗಾನ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದೆಯಲ್ಲ ಅಂತ. ಅದು ಇವ್ರು ಚುರುಕಾಗ್ಬೇಕು ಸರ್, ಅವರು ಸಂಘಟಕರು ಸಂಯೋಜಕರು ಇವರು ಚುರುಕ, ಅವ್ರು ರಿಜೆಕ್ಟ್ ಮಾಡಿ ಬಿಡ್ಬೇಕು, ಸದ್ಯದ ಮಟ್ಟಿಗೆ ಬದಿ ಕೂರಿಸಿ ಬಿಡ್ಬೇಕು. ಕರೋನಾ ಸಂಕಷ್ಟದಲ್ಲಿ ಎಲ್ಲ ಕಲ್ತಿದ್ದಾರೆ, ಕರೋನಾ ಸಂಕಷ್ಟದಲ್ಲಿ ಎಲ್ಲ ನೀತಿ ಬಂದಿದೆ ನಮ್ಗೆ, ಸ್ವಲ್ಪ ಸೈಡ್ಗೆ ಇಟ್ಬಿಡು. ಇವಾಗ ಗಾಡಿ ಓಡ್ತಾ ಇದೆ ಬೆಂಗಳೂರಿಗೆ, ದೀಪಾವಳಿ ಬಂದ್ಕೊಂಡು ಡಿಮಾಂಡ್ ಇರ್ತದೆ, 1,000 ಟಿಕೆಟ್ 3,000 ಹೋಗಿರ್ತದೆ, ಅನಿವಾರ್ಯ. ಆ ಅನಿವಾರ್ಯಕ್ಕೆ ಹೋಗ್ಬಾರ್ದು, 2 ಬಿಟ್ಟು ಹೋಗುವ ಊರಿಗೆ,
ಅಲ್ವಾ? ಈ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದೆ, ಕೆಲವು ವಸ್ತುಗಳನ್ನ ಬೆಲೆ ಏರಿಕೆ ಮಾಡೋದು ನೀವೇ. ಈರುಳ್ಳಿ ಸಿಗುವುದಿಲ್ವಾ? ಒಂದು 4 ದಿವಸ ಈರುಳ್ಳಿ ತಿನ್ನೋದು ಬಿಡುವ, ಬೆಲೆ ಏರಿಕೆ ಕಡಿಮೆ ಆಯ್ತು. ಇವ್ ತಿನ್ಲೇಬೇಕು, ಆಟ ಇಲ್ಲಲ್ಲ, ಡಾಕ್ಟರ್ ತಿನ್ಲೇಬೇಕು, ತಿಂದಿದ್ ಸಾಯ್ತಿ ಅಂತ ಹೇಳಿದೆ ಅಲ್ವಾ. ಟೊಮೆಟೊ ರೇಟ್ ಜಾಸ್ತಿ ಆಯ್ತಾ, ಸ್ವಲ್ಪ ಸೈಡಿಗೆ ಇಡುವ, ಹಾಗೆ ತಿಳಿಸಾರು ತಿನ್ನುವ. ಅದೇ ತರ ಯಾರ ಆತರ ಡಿಮಾಂಡ್ ಮಾಡ್ತಾರೆ, ಸ್ವಲ್ಪ ಸೈಡಿಗೆ ಇಡ್ಲಿ, ಅವಾಗ ಬಗ್ಗೆ ಬರ್ತಾರಲ್ಲ. ಅಲ್ಲ ಅಂದ್ರೆ ಅಷ್ಟು ಅಷ್ಟರ ಮಟ್ಟಿಗೆ ಮಾಡುವ ಇನ್ನೊಬ್ಬ ಇಲ್ಲ ಅನ್ನೋದು ಕೂಡ ಅದರ ಹಿಂದೆ ಇರುವ ಸತ್ಯ. ಇರ್ತಾನೆ ಇರ್ತಾನೆ ಇರ್ತಾನೆ, ಅದನ್ನ ಇವರು ಇವ್ರ ದೃಷ್ಟಿ ಗೋಚರಿಸುವುದಿಲ್ಲ ಅಷ್ಟೇ. ಯಾಕಂದ್ರೆ ಇವರು ಇವ್ರ ಮೇಲೆ ಕಣ್ಣಿಟ್ಟಿರ್ತಾರಲ್ಲ, ಅವ ಮಾಡ್ದಾಗ ಅದನ್ನ ಸ್ವಲ್ಪ ಈ ಕಡೆ ಬರ್ಬೇಕು ಸಂಘಟ. ಅಂದ್ರೆ ಇವೆಲ್ಲವೂ ಕೂಡ ಸಾಮಾಜಿಕ ಅಂತ ಬರ್ಬೇಕು. ಅಂದ್ರೆ ಇವೆಲ್ಲವೂ ಈ ಪ್ರಸಿದ್ಧಿ ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳು ತಂದು ಕೊಟ್ಟಂತ ದುರಂತ ಅಂತ. ದುರಂತ 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 ಅವ ಅಲ್ಲ ಇವ ಅಂತ ಅವ್ರ ಮನಸ್ಥಿತಿ ಚೇಂಜ್ ಆಗ್ಬೇಕು. ಅವನೇ 10,000 ಇಡ್ಲ, ಅವ್ನು ಒಂದು ಪದ್ಯಾರು ಹೇಳಿಕ್ ಹೋಗ್ಬೇಕು, ಅದು ಬರಬಾರ್ದು. ನೋಡು ಅವನಿಗಿಂತ ಇವನ್ ನೋಡು, ಅವ್ನು ಸ್ವಲ್ಪ ಡಿಮಾಂಡ್ ಇತ್ತಲ್ಲ, ಸ್ವಲ್ಪ ಇರ್ಲಿ ಅಲ್ಲ, ಈ ಕಡೆ ತರ್ಬೇಕು. ಯಾಕೆ ಆಗುದಿಲ್ಲ? ನಮ್ಮಲ್ಲಿ ಈಗ 15 ಜನ ಕಲಾವಿದರು, ಎಷ್ಟು ಚಂದ ನಮ್ಮ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡು ಇರ್ತಾರೆ ಅಂದ್ರೆ, ನಾವು ಹೊರಡುವಾಗ ನಮ್ಗೆ ಒಂದು ಕಾರ್ಯಕ್ರಮಕ್ಕೆ ಇಂದಿಷ್ಟ ಅಂತ ನಾವು ಮಾತಾಡ್ಕೊಳ್ತೇವೆ. ಎಲ್ಲೋ ನನಗೊಂದು 2 ವೇಷ ಹಾಕಿದಾಗ ನಂಗೆ ಜಾಸ್ತಿ ಕೊಡಿ ಅಂತ ಕೇಳುದಿಲ್ಲ. ಏನು ಇಲ್ಲ ವೇಷ, ಇವತ್ತು ನಿಮ್ದು ಹುಲಿ ಹುಲಿ ಮಾಡ್ಕೊಂಡು ಹೋಗ್ತಾರೆ. ಅದು ಆ ಹೊಂದಾಣಿಕೆ ಇರೋದ್ರಿಂದಲೇ ನಾನು ಇವಾಗ ಈ ತರ ಯಕ್ಷಗಾನ ಮಾಡ್ಲಿಕ್ಕೆ. 15 ಜನ ಕಲಾವಿದ್ರು ನಾವು ಒಂಥರ ಸಹೋದರರು ಐತಿ, ಅಷ್ಟು ಚಂದ. ಅವ್ರ ಜೊತೆ ಊಟ ಮಾಡ್ತೀವಿ, ಅವ್ರ ಜೊತೆ ಕಾಫಿ ಕುಡಿತೀವಿ. ನಮ್ಮ ಪಕ್ಕದ ಮನೆಯಲ್ಲಿ ಪಕ್ಕದಲ್ಲಿ ನಮ್ಮ ನೆಂಟರು ಯಾರು ಬಿರಿಯಾನಿ ಮಾಡ್ರು ನಾವು ಅಲ್ಲಿಗೆ ಹೋಗೋದಿಲ್ಲ, ಇವ್ರ ಜೊತೆ ಅನ್ನ ಸಾಂಬಾರ್ ತಿಂತೀವಿ. ಅದಿರ್ಬೇಕು ಅವಾಗ, ಅವಾಗ ಉಳಿತದೆ. ಅವನು 2 ವೇಷ ಮಾಡ್ಕೊಂಡು ಡಿಮಾಂಡ್ ಮಾಡೋದು, ಹುಲಿ ಮಾಡೋದಿಲ್ಲ ಅಂತ ಹೇಳೋದು ಇದೆಲ್ಲ ಇಲ್ಲ ನಮ್ಮಲ್ಲಿ ಕಲಾವಿದ್ರೆ. ನನಗೆ ಭಾಗ್ಯ ಸಿಕ್ಕಿತ್ತು. ಸೊ ಇನ್ನು ಪೌರಾಣಿಕ ಪ್ರಸಂಗಗಳ ಅಂದ್ರೆ ಕೆಲವು ಪೌರಾಣಿಕ ಪ್ರಸಂಗಗಳ ಕ್ಲಿಷ್ಟ ಸಾಹಿತ್ಯಗಳನ್ನ ಛಂದೋಬದ್ಧ ಸಾಹಿತ್ಯಗಳನ್ನ ಎಷ್ಟೋ ಭಾಗವತರು ಇವತ್ತು ಹಾಡುವಲ್ಲಿ ಸೋಲ್ತಾ ಇದ್ದಾರೆ ಅನ್ನುವಂತ ಅಭಿಪ್ರಾಯ ಇದೆ. ಅಂದ್ರೆ ತುಂಬಾ ಹಳೆಯ ಪ್ರಸಂಗಗಳು ಅಂದ್ರೆ ಕೆಲವು ಪ್ರಸಂಗಗಳು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದೇ ಇರುವಂತಹ ಪೌರಾಣಿಕ ಪ್ರಸಂಗಗಳನ್ನ ಆಗೆಲ್ಲ ಬಹಳ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇತ್ತು, ಈಗ ಅವೆಲ್ಲ ಆಗ್ತಾ ಇಲ್ಲ. ಒಂದು ಡೇರೆ ಮೇಳಗಳ ನಿರಂತರವಾದಂತಹ ಸಾಮಾಜಿಕ ಪ್ರಸಂಗಗಳ ಪ್ರಯೋಗಗಳು ಅಥವಾ ಆಯೋಜನೆಯ ಸಂದರ್ಭದಲ್ಲಿ ಸಾಮಾಜಿಕ ಪ್ರಸಂಗಗಳನ್ನೇ ಜನರು ಬಯಸ್ತಾ ಇರೋದು ಕೂಡ ಇದಕ್ಕೆ ಮೂಲ ಕಾರಣ ಆಗ್ತಾ ಇದೆಯಾ? ಇಲ್ಲ ಇಲ್ಲ ಹಾಗಿಲ್ಲ. ಯಾಕಂದ್ರೆ ಹಿಂದಿನ ಕಾಲದ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಮತ್ತೆ ಶ್ರೀಮಂತ ನಾರಾಯಣ ಶೆಟ್ಟರ್ ಎಲ್ಲ ಕೆಲವು ಪ್ರಸಂಗ ಬರೆದಿದ್ರು, ಅದು ಎಷ್ಟು ಛಂದಸ್ಸುಗಳು ಅದೆಲ್ಲ. ಎಷ್ಟು ಇವಾಗಲೂ ಪ್ರಸಾದ್ ಮುಗಿಬಿಟ್ಟವರು, ಪವನ್ ಕುಮಾರ್, ಕಿರಣ್ ಖೇರ್ ಅವರು ಇವರೆಲ್ಲ ಎಷ್ಟು ಚಂದ ಅದ, ಆ ಪದ್ಯಗಳೆಲ್ಲ ಅಷ್ಟು ಚಂದ ಆಯ್ತಾ. ಯಾಕಂದ್ರೆ ಆ ಆ ಇಮೇಜೇ ಇದೆ ಎಲ್ರಿಗೂ, ಅಲ್ಲ ಎಲ್ರಿಗೂ ಅಲ್ಲ. ಅದು ಕೆಲವರಿಗೆ ಏನ್ ಮಾಡ್ಲಿ ಬಂದ್ರೆ ಅವ್ರಿಗೆ ಅಷ್ಟೇ ಕಲ್ತ್ಕೊಂಡು ಬಂದಿರ್ತಾರೆ. ಅವ್ರ ಮೂಲತಃ ಕಲ್ತಿರೋದಿಲ್ಲ, ಶಾಸ್ತ್ರೀಯವಾಗಿ ಕಲ್ತಿರೋದಿಲ್ಲ, ಆ ಸಾಹಿತ್ಯದ ಬಗ್ಗೆ ಜಾಸ್ತಿ ಜ್ಞಾನ ಇರೋದಿಲ್ಲ. ಅವ್ರ ಹತ್ರ ಮತ್ತೇನಾಗ್ತದೆ? ಅವ್ರದ ರತ್ನಾಥ ಕಲ್ಯಾಣ ಕೊಟ್ಟರು ಒಂದೇ, ಸಂಗೆ ಬಾಳೆ ಕೊಟ್ಟರು ಒಂದೇ. ಅಂದ್ರೆ ಭಾಗವತಿಂಗ್ ಒಬ್ಬ ಕಲಾವಿದ ಹೇಳಿ ಮಾಡಿಸುವ ಹಾಗೆ ಇವತ್ತು ಬಂದ್ಬಿಟ್ಟಿದೆ ಅಂತ. ಹೌದ್ ಹೌದ್ ಹೌದ್. ಯಾಕಂದ್ರೆ ಎಲ್ಲಿವರೆಗೆ ಅಂದ್ರೆ, ಹೋದ್ ಸಾರಿ ಒಬ್ರು ಸಣ್ಣ ಕಲಾವಿದ್ರು ಈ ಪದ್ಯನ ಈ ರಾಗದಲ್ಲಿ ಹೇಳಿ, ತಾಳ ಆಯ್ತು ಎಲ್ಲ ಆಯ್ತು, ರಾಗದಲ್ಲಿ ಹೇಳಿರ್ತಾರೆ, ಆ ರಾಗದಲ್ಲಿ ಯಾಕೆ ಹೇಳ್ಬೇಕು, ನನಗೆ ಮೂಡ್ ಬರುದಿಲ್ಲ. ಕುಣಿವಾಗ್ಲೂ ಅಷ್ಟೇ, ಏಕತಳಕ್ ಹಾಕಿ ಅಂತ. ಹೌದು, ಅದಾರು ಹೇಳಿ ಅವನಿಗೆ ರಾಗ ಇದಾಕು, ಅವನಿಗೆ ಮೂಡ್ ಬರುದಿಲ್ಲ ಅಂತ ಆ ರಾಗದಲ್ಲಿ ಹೇಳಿದ್ರು. ಏನ್ ಮಾಡುದು ಇದಕ್ಕೆ? ಅಲ್ಲಿ ಅಲ್ಲಿವರೆಗೂ ಸ್ವತಂತ್ರತೆ ಕಳ್ಕೊಂಡಿದ್ದಾರೆ ಭಾಗವತ. ಇದೆಲ್ಲ ಸರಿ ಹೋಗುವಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಪ್ರೇಕ್ಷಕನೇ, ನಾನು ಹೇಳ್ದಲ್ಲ ಪ್ರೇಕ್ಷಕ, ಪ್ರೇಕ್ಷಕ ಸರಿಯಾದ ಜಜ್ಮೆಂಟ್ ತಗೊಂಡ್ರೆ ಇದೆಲ್ಲ ಸರಿ ಆಗ್ತದೆ. ಆ ಕೆಲವು ಕೆಟ್ಟ ಒಂದು ಕೆಲವು ಕೆಲವು ಅದು ಅವ್ರಿಗೆ ವರ್ಡ್ಸ್ ಆಗ್ತಾ ಇಲ್ಲ, ಅದೊಂದು ಅಭಿಮಾನ ವರ್ಗ ಇರ್ತದೆ, ದುರಭಿಮಾನ, ಅಂಧಾಭಿಮಾನ. ಅದು ಬಿಟ್ಟು ಪ್ರೇಕ್ಷಕ ಯಕ್ಷಗಾನ ಉಳಿಸ್ಬೇಕು, ಯಕ್ಷಗಾನ ಅಂತ ಅವ ಸರಿಯಾಗಿ ಟೊಂಕ ತಟ್ಟಿ ಕೂತ್ಕೊಂಡ್ರೆ ಮಾತ್ರ ಯಕ್ಷಗಾನ ಅವರ ದೃಷ್ಟಿಯಲ್ಲೇ ಇರ್ತದೆ. ಇಲ್ಲದಿದ್ರೆ ಲಂಗ್ ಇಲ್ಲ, ಲಗಾಮ ಇಲ್ಲ, ಅವ ಹೋದ ದಾರಿ ಇವ ಹೋದ ದಾರಿ ಎಲ್ಲ ದಾರಿ ಬೇರೆ. ಅಂದ್ರೆ ತಲೆ ತಲೆಮಾರುಗಳ ಅಂತರದಿಂದ ಬಂದಂತಹ ಒಂದು ಯಕ್ಷಗಾನ ಇವತ್ತು ಏನೋ ಒಂದು ಶೈಲೀಕೃತವಾಗಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಬದಲಾವಣೆಗಳು, ನೀವು ಹೇಳದಾಗೆ ಹಾಲು ಹೆಂಡ ಆಗ್ಬಾರ್ದು ಅಂತ. ಅಂದ್ರೆ ಮುಂದಿನ ಪೀಳಿಗೆಗೆ ನಾವ್ ಏನ್ ಕೊಡ್ತಿದ್ದೇವೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮುಂದಿಟ್ಟುಕೊಂಡು ನಾವು ಯೋಚನೆ ಮಾಡ್ಬೇಕಲ್ಲ, ಕೆಲಸ ಮಾಡ್ಬೇಕಲ್ಲ ಅಂತ. ನಮ್ಮ ಡಾಕ್ಟರ್ ದೀಪಕ್ ಶೆಟ್ಟಿ ಅವರು, ದೀಪಕ್ ಶೆಟ್ಟಿ ಅವರು ಡಾಕ್ಟರ್ ತಗೊಂಡ್ರಲ್ಲ, ಅವರು ಅವ್ರ ಕೆಲವು ರಾಗಗಳ ಬಗ್ಗೆ ಸಂಶೋಧನೆ,
ಅದಕ್ಕಿಂತ ಮುಂಚೆ ಶಿವರಾಮ್ ಕಾರಂತರು ಮಾಡಿದ್ರು. ಮತ್ತೆ ಈಗ ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರು ಯಕ್ಷ ಶಿಕ್ಷಣ ಅಭಿಯಾನ ಅಂತ ಎಲ್ಲ ಶಾಲೆಗಳೆಲ್ಲ ಯಕ್ಷಗಾನ ಕಲಿಸುವುದು ಸಂಪ್ರದಾಯಬದ್ಧ. ನಮ್ಮ ಕಲಾರಂಗದ ಯಕ್ಷಗಾನ ಉಡುಪಿ ಯಕ್ಷಗಾನ ಕಲಾರಂಗದ ಅವರಿಂದಲೂ ಎಲ್ಲ ಅಂದ್ರೆ ಯಕ್ಷಗಾನ ಸಂಪ್ರದಾಯಬದ್ಧ ನಡೆ ಹೆಜ್ಜೆಗಳು ಇದನ್ನೆಲ್ಲ ಎಲ್ಲ ಶಾಲೆಗಳು ಕಲಿಸ್ತಾ ಇದೆ. ಅಲ್ಲಿ ಕಲಿತು ಅವರಿಂದ ಇನ್ನು ಮುಂದೆ ನಾವು ಸ್ಕೂಲ್ ಅಲ್ಲಿ ಕಲ್ತದ್ದು ಈಗಲ್ಲ, ಇಲ್ಲಿ ಏನೋ ತೋರಿಸ್ತಾ ಇದ್ದಾರಲ್ಲ ಬೇರೆ ತರ, ಅವರಿಂದ ಎಚ್ಚೆತ್ಕೊಳ್ಬೇಕು, ಅವ್ರು ಎಚ್ಚೆತ್ಕೊಳ್ಬೇಕು. ನಾವು ಕಲ್ತಿದ್ದು ಎಟ್ಟಳ ಹಾಗೆ ನಮ್ಮ ಗುರುಗಳು ಕಲ್ಸಿ ಇಲ್ಲಿ ಅದು ಬೇರೆ ಆಗ್ತದೆ, ಅವ್ರು ಎಚ್ಚೆತ್ಕೊಂಡು ಇನ್ನು ಹಿಡ್ಕೊಳ್ಬೇಕು. ಭಾಗವತರ ಈ ಸಂಪ್ರದಾಯದ ಬಗ್ಗೆ ನಾನು ಒಂದಿಷ್ಟು ಯೋಚನೆ ಮಾಡಿದ್ದೇನೆ. ಮತ್ತೆ ನಾನೇನು ತುಂಬಾ ಪೂರ್ತಿ ಬಲ್ಲವ ಅಂತ ಹೇಳೋದಲ್ಲ, ಅಥವಾ ನಾನು ನನ್ನ ಮಿತಿಯೊಳಗೆ ನಾನು ಯೋಚನೆ ಮಾಡಿದಾಗ ಇವತ್ತಿನ ಕಾಲಘಟ್ಟಕ್ಕೆ ನಾನು ಸಂಪ್ರದಾಯವನ್ನ ಕೊಟ್ರೆ ನಾನ್ ಜನನ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂತ ಪ್ರಶ್ನೆಯು ನನ್ನಲ್ಲಿ ಬರುತ್ತೆ. ಕಷ್ಟ ಇದೆ, ಕಷ್ಟ ಇದೆ. ಹೌದು, ಸಂಪ್ರದಾಯ ಇದ್ರೆ ಹೌದು, ಅವನ ದುಡಿಮೆ ಆಗುದಿಲ್ಲ. ಹವ್ಯಾಸಿ ಇರೋರಿಗೇನು ಅವರಿಗೆ ಒಂದು ವೇಷ ತೋರಿಸ್ಬೇಕು. ಹೌದು, ಅವರಿಗೆ ಇದ್ರ ವೃತ್ತಿ ಅಲ್ಲ. ಆದ್ರಿಂದ ಈ ಹವ್ಯಾಸಿ ಕಲಾವಿದರ ಯಕ್ಷಗಾನದಲ್ಲಿ ಅದು ಜಾಸ್ತಿ ಇದೆ. ಒಂದು ಯುದ್ಧ ನೃತ್ಯ, ಒಂದು ಪ್ರಯಾಣ ನೃತ್ಯ, ಅದನ್ನೆಲ್ಲ ನಾವು ವೃತ್ತಿಯಲ್ಲಿ ನೋಡ್ಲಿಕ್ಕೆ ಇಲ್ಲ. ನಾವು ಪ್ರಯಾಣ ನೃತ್ಯ ಮಾಡ್ತೀವಿ ಮಾಡ್ಕಂತ ಕುತ್ಕೊಂಡ್ರೆ ಜನ ಎದ್ದು ಬಿಡ್ತಾರೆ, ಚಾಕಲಿಕ್ಕೆ ಹೋಗ್ತಾರೆ, ಇವನೆಂತ ಶುರುವಾಗಿತ್ತು ಅಂತ ಹೇಳಿ. ಅಂದ್ರೆ ಈ ಶೈಲೀಕೃತವನ್ನು ಒಪ್ಪಬೇಕಾ ಅಥವಾ ಈ ಎರಡೂ ಇದೆ? ಈಗ ಶೈಲೀಕೃತವನ್ನು ಒಪ್ಪಿದ ಮನಸ್ಥಿತಿಯೂ ಇದೆ, ಟೀಕಿಸುವ ಮನಸ್ಥಿತಿಯೂ ಇದೆ. ಇದ್ರ ನಡುವೆ ಈಗ ಯಕ್ಷಗಾನ ಸಿಲುಕು ಹಾಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಒಂದು ವರ್ಗ ಶೈಲೀಕೃತವನ್ನ ಸಂಪೂರ್ಣವಾಗಿ ಒಪ್ಪಿಬಿಟ್ಟಿದೆ, ಇನ್ನೊಂದು ವರ್ಗ ಶೈಲೀಕೃತವನ್ನ ಒಪ್ಪೋದೇ ಇಲ್ಲ, ಸಂಪ್ರದಾಯವನ್ನೇ ಪೂರ್ತಿಯಾಗಿ ಒಪ್ಪುತ್ತೆ ಅಂತ. ವ್ಯಾವಹಾರಿಕವಾಗಿ ಹೋದಾಗ ನಾವು ಏನ್ ಜನ ಬಯಸ್ತಾರೋ ಅಂತ ಕೊಡ್ಬೇಕು. ವ್ಯಾವಹಾರಿಕವಾಗಿ ಸಂಪ್ರದಾಯ ನಾವು ಬರೀ ಕಲೆ ಮಾತ್ರ ಉಳಿಸ್ತೇವೆ, ನಮಗೆ ಕಲೆಯಿಂದ ಏನು ಹೊಟ್ಟೆ ತುಂಬಬೇಕಾಗಿಲ್ಲ, ನನಗೆ ಉದ್ಯೋಗ ಬೇರೆ ಇದೆ ಅನ್ನೋ ದೃಷ್ಟಿಯಲ್ಲಿ ಹೋದ್ರೆ ಅದೇ ಸರಿ. ಇಲ್ಲ, ನಾನು ಕಲೆಯಲ್ಲೇ ಬದುಕಬೇಕಂದ್ರೆ ಜನ ಏನು ಬಯಸ್ತಾರೋ ಅಂದ್ರೆ ಪ್ರೇಕ್ಷಕ, ನಾನು ಹೇಳ್ದಲ್ಲ ಆ ಪ್ರೇಕ್ಷಕರು ಏನ್ ಬಯಸ್ತದೋ ಅದು ಕೊಡ್ಬೇಕು ನಾವು, ಇಲ್ಲಾಂದ್ರೆ ನಮ್ಮ ರಿಜೆಕ್ಟ್ ಮಾಡಿ ಹಾಕ್ತಾರೆ. ಇಲ್ಲ, ನಾನು ಅದನ್ನೆಲ್ಲ ಒಪ್ಪುದಿಲ್ಲಪ್ಪ, ನನಗೆ ಏನು ಯಾರು ಬಯಸಿ ಏನಾಗ್ಬೇಕಂತಿಲ್ಲ, ನಾನು ಕಲೆಯನ್ನು ಮಾತ್ರ ಉಳಿಸೋಣ ಅನ್ನೋದು ಅವನಿಗೆ ಬೇರೆ ಬಿಸ್ನೆಸ್ ಇರ್ಬೇಕು. ಹೊಟ್ಟೆ ಮಾಡಿ ಈ ಎರಡರ ನಡುವೆ ಒಬ್ಬ ಕಲಾವಿದ ಪರಿಪೂರ್ಣತೆಯನ್ನ ಕಂಡುಕೊಳ್ಳುವಲ್ಲಿ ಸೋಲ್ತಿದ್ದಾನಲ್ಲ, ಸೋಲ್ತಾನೆ, ಕಷ್ಟ ಆಗ್ತದೆ, ಅದೆಲ್ಲೋ ಒಂದ್ ಕಡೆ ಕಷ್ಟ ಆಗ್ತದೆ. ಆಚೆಗೆ ಪರಿಪೂರ್ಣವಾದ ಸಂಪ್ರದಾಯಬದ್ಧ ಕಲಾವಿದನು ಅಲ್ಲ, ಅಲ್ಲ ಈಚೆಗೆ ಇದು ಅಲ್ಲ, ತೊಳಲಾಡ್ಬೇಕಷ್ಟೇ. ಯಾವ್ದೋ ಒಂಥರ ಸರ್ಕಸ್ ಮಾಡ್ಕೊಂತ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ಬೇಕು. ಒಟ್ಟಿನಲ್ಲಿ ಎರಡು ಮಿಶ್ರಣವಾದಂತ ಒಂದು ಮಾದರಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತೀವಿ ಅಂತ. ಬಹಳ ವಿಶೇಷವಾಗಿ ಇಷ್ಟೆಲ್ಲ ಚರ್ಚೆಗಳ ಆದ ಮೇಲೆ ನೀವು ಯಕ್ಷಗಾನ ರಂಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ದುಡಿದಿದ್ದೀರಿ, ನಿಮ್ಮದೇ ಆದಂತಹ ದೊಡ್ಡ ಅಭಿಮಾನಿಗಳ ಬಳಗ ಇದೆ. ನಿಮ್ಮನ್ನ ಕಿರಿಯ ಕಲಾವಿದ್ರು ಹಿರಿಯ ಕಲಾವಿದ್ರು ಒಪ್ಪುವ ಮತ್ತು ವಿಶ್ವಾಸವನ್ನ ನೀವು ಗಳಿಸಿದ್ದೀರಿ. ಸಾಕಷ್ಟು ಅಭಿಮಾನಿಗಳ ವರ್ಗದಿಂದ ನಿಮಗೆ ಗೌರವ, ಪುರಸ್ಕಾರ, ಸನ್ಮಾನ, ಬಿರುದುಗಳೆಲ್ಲವೂ ಕೂಡ ಬಂದಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಬಂದಿದೆ. ಬೇರೆ ಬೇರೆ ಆಯೋಜನೆ ಸಂದರ್ಭಗಳಲ್ಲಿ ನಿಮ್ಮನ್ನ ಯಕ್ಷಾಭಿಮಾನಿಗಳು ಗುರುತಿಸಿ ಸನ್ಮಾನಿಸಿದ್ದಾರೆ. ಈ ಎಲ್ಲವನ್ನ ಒಟ್ಟಾರೆಯಾಗಿ ಸ್ಮರಿಸಿಕೊಂಡು ಈ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಅಂದ್ರೆ ಯಕ್ಷಗಾನ, ಯಕ್ಷಗಾನದ ಬಗ್ಗೆ ಮಾತಾಡ್ಲಿಕ್ಕೆ ನಾವೆಲ್ಲ ಸಣ್ಣನೆ, ಯಾಕಂದ್ರೆ ಎಷ್ಟು ಯಕ್ಷಗಾನ ಬೆಳೆದು ಬಂದಂತ ಆ ಸ್ಥಿತಿ, ಪಾರ್ಥಸುಬ್ರಹ್ಮಣ್ಯ ಹಿಡಿದು ಶಿವರಾಮ್ ಕಾರಂತ ಅವರೆಲ್ಲ ಬೆಳೆಸ್ಕೊಂಡು ಬಂದಂತದ್ದು. ನಾವು ಇದ್ದಷ್ಟು ದಿವಸ ಅದಕ್ಕೆ ಅಪಚಾರ ಆಗದಿದ್ದ ಇಲ್ಲಿ ಜನರು ನಮ್ಮನ್ನ ಸ್ವೀಕಾರ ಮಾಡಿ ನಾವು ನಾಲ್ಕು ಜನರಿಗೆ ಒಳ್ಳೇದು ಮಾಡಿ. ಯಾಕಂದ್ರೆ ಈ ಯಕ್ಷಗಾನ ಕಲಾವಿದ ಸಂಪರ್ಕಗಳು ಜಾಸ್ತಿ ಇರ್ತದೆ, ನಾವು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಹಿಂಸೆ ಆಗದೆ ಸಮಾಜಕ್ಕೆ ಏನಾದ್ರು ಕೊಡುಗೆಗಳನ್ನು ಕೊಟ್ಟು, ಮತ್ತೆ ಎಷ್ಟೋ ಜನ ಕಲಾವಿದರು ಬಡ ಕಲಾವಿದರು ಇದ್ದಾರೆ, ಅವ್ರಿಗೆ ನಮ್ಮಲ್ಲಿ ಆದಷ್ಟು ನಾವು 10 ರೂಪಾಯಿ ದುಡಿದಾಗ 1 ರೂಪಾಯಿಯನ್ನು ಅವ್ರಿಗೆ ಕೊಟ್ಟು ಅವ್ರನ್ನ ಮೇಲೆತ್ತಿ ತರಬೇಕು. ಯಾಕಂದ್ರೆ ಒಂದು PF ಆಗಲಿ ES ಆಗಲಿ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ ಅವ್ರಿಗೆ. ಯಕ್ಷಗಾನ ಸ್ವರ ಹೋಯ್ತಾ ಆಯ್ತು, ಭಾಗವತನ ಕಥೆ ಮುಗೀತು, ಕಾಲಿಗೆ ಸೊಂಟಕ್ಕೆ ಏನಾದ್ರೂ ಎಫೆಕ್ಟ್ ಬಂತ ಮುಗೀತು, ಮತ್ತೆ ಅವ ಕುಣಿಯೋಗಿಲ್ಲ. ಬರೀ ಸಂಘ ಸಂಸ್ಥೆಯಲ್ಲಿ ಕೈ ಚಾಚ್ಬೇಕು ಬಿಟ್ರೆ ಅಕಾಡೆಮಿ ಆಗ್ಲಿ ಸರ್ಕಾರ ಆಗ್ಲಿ ಅವನ ಹಿಂದೆ ಇಲ್ಲ. ಈಗ 2000 3000 ಏನು ಮಾಡಿದ್ದಾರೆ ಮಾಸಾಸನ, ಅದು ಏನು ಪ್ರಯೋಜನಕ್ಕೆ ಬರುವಂತದ್ದಲ್ಲ. ಆದ್ರಿಂದ ಅವ ಇದ್ದಷ್ಟು ದಿವಸ ಸಂಪ್ರದಾಯನೆಲ್ಲ ಉಳಿಸ್ಕೊಂಡು ಈ ಒಂದು ಕಲಾ ಜೀವನ ನಡೆಸ್ಕೊಂಡು ತನ್ನ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಕಲಾ ಅಭಿರುಚಿ ಇದ್ದದ್ದಂತ ಅವ್ರಿಗೆ ಕಲಿಸಿ ಅವ್ರು ಒಂದು ಮಟ್ಟ ಉನ್ನತ ಮಟ್ಟದಲ್ಲಿ ಬೆಳೆಸಿ ತಾನ ಬದುಕಲಿಕ್ಕೆ ಅವ ಅನುಕೂಲ ಮಾಡಿಕೊಳ್ಬೇಕು. ಅದು ಬಿಟ್ಟು ಈ ಪ್ರೇಕ್ಷಕರು ಬಯಸ್ತಾರಂತ ಯಾರೋ ಒಂದು ವರ್ಗದ ಪ್ರೇಕ್ಷಕ ಬಯಸ್ತಾರಂತ ಇದ್ದ ಕಲೆನೆಲ್ಲ ಮಾರ್ಕೊಂಡು ತಿಂದು ಏನೇನೋ ಮಾಡ್ಲಿಕ್ಕೆಲ್ಲ ಹೋಗಿ ಅನಾಚಾರ ಮಾಡೋದಕ್ಕಿಂತ
ನಾವು ನಮ್ಮ ದುಡಿಮೆ ಬೇರೆ ಅಂತ ಕುತ್ಕೊಳ್ಳೋದು ಒಳ್ಳೇದು. ಆಯ್ತಾ, ಒಳ್ಳೇದಾಗಿ ನಾವು ಮುಂದಿನ ಪೀಳಿಗೆ ಯಕ್ಷಗಾನ ಅಂತ ತೋರಿಸ್ಬೇಕಾದ್ರೆ ನಮ್ದು ಒಳ್ಳೇದನ್ನ ತೋರಿಸಿದಾಗ ಅವ್ರು ಖುಷಿ ಪಡ್ತಾರೆ, ಇಲ್ಲಂದ್ರೆ ಇಷ್ಟೇನಾ ಅಂತ ಅರ್ಥ ಅಲ್ವಾ. ಅಭಿಮಾನಿಗಳ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀರಿ? ಅಯ್ಯೋ, ಅದು ಹೇಳಲಿಕ್ಕೆ ಆಗ್ತಿತ್ತು. ಅದು ದೇವರುಗಳು, ಯಕ್ಷಗಾನ ಕಲಾವಿದನಿಗೆ ಅಭಿಮಾನಿಗಳಿಂದ ದೇವರು. ಮತ್ತೆ ಯಾಕಂದ್ರೆ ನಮ್ಗೆ ಏನು ಕಷ್ಟ ಬಂದಿರ್ತದೆ ದೇವರು ಕೊಡುವುದಿಲ್ಲ, ದೇವರು ಅಭಿಮಾನಿಗಳ ಮುಖಾಂತರ ನಮಗೆ ಕೊಡ್ತಾರೆ. ಯಾಕಂದ್ರೆ ನಾವೊಂದು ಏನೋ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತೀರಿ, ಎಲ್ಲರಿಗಿಂತ ಮುಂದೆ ನಮ್ಮನ್ನು ಗುರುತಿಸ್ತಾರೆ, ಖುಷಿ ಪಡ್ತಾರೆ. ಯಾವುದೋ ಒಂದು ಮಾಲ್ಗಳಿಗೋ ಹಾಲ್ಗಳಿಗೋ ಹೋಗ್ತೇವೆ, ಆವಾಗ ನಮ್ಮನ್ನ ಗುರುತಿಸ್ತಾರೆ. ಅದು 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 ನೆಮ್ಮದಿ, ಬದುಕಿ ತುಂಬಾ ನೆಮ್ಮದಿ ಸರ್. ಯಾವ ಫೀಲ್ಡ್ ಅಲ್ಲೂ ಆ ನೆಮ್ಮದಿ ಇರುವುದಿಲ್ಲ. ಕಲಾವಿದನ ಜೀವನ ಅದು ಎಲ್ಲ ಗುರುತಿಸ್ತಾರೆ, ಗೌರವಿಸ್ತಾರೆ. ಅವ್ರು ಕೊಟ್ಟ ಗೌರವವನ್ನು ನಾವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೇಕು, ನಾವು ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ಕೋಬಾರ್ದು. ಆಯ್ತಾ, ಅವರಿಗೆ ಶಿರಸಾಷ್ಟಾಂಗ ವಂದನೆ. ಯಾಕಂದ್ರೆ ನಾನು ಇಷ್ಟು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಇಲ್ಲೆಲ್ಲ ಹೋದಾಗ ಅವ್ರಿಗೇನು ನಮ್ಮ ಕಲೆ, ನಮ್ಮ ಕಲಾವಿದರು, ನಾವು ಅವ್ರಿಗೆ ಊರಿಗೆ ಹೋದಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ, ಏನೋ ನೆಂಟರು ಬಂದಷ್ಟು ಖುಷಿ. ನಮ್ಮನ್ನ ಕೆಲವು ಕಡೆಯಲ್ಲಿ ಕಳೆದ ಬೆಳಿಗ್ಗೆ ಕಳಿಸಿ ಕೊಡುವಾಗ ಅವ್ರಿಗೆ ಅಷ್ಟು ಏನೋ ಕಳ್ಕೊಂಡಾಗ ಆಗ್ತದೆ. ಅದು ನಾವು ಪಡ್ಕೊಂಡು ಬಂದ ಭಾಗ್ಯ. ಯಾಕಂದ್ರೆ ನಮ್ಗೆ ಏನು ಯಕ್ಷ ಕೊಟ್ಟಿದೆ ಸಮಾಜದಲ್ಲಿ ಮನ್ನಣೆ, ಅದು ಯಕ್ಷಗಾನದಿಂದ. ಯಕ್ಷಗಾನ ಎಲ್ಲಿದ್ರೆ ಸದಾಶಿವಮಿನ ಏನು, ಸದಾಶಿವಮಿನ ಗುರುತಿಸಿ ಯಕ್ಷಗಾನದಿಂದ ಅದು ಕೊಟ್ಟದ್ದು ನಮಗೆ ಯಕ್ಷಗಾನ ಕಲೆ. ಆದ್ರಿಂದ ಆ ಕಲಾ ಮಾತೆಗೆ ಅಭಿಮಾನಿಗಳಿಗೆ ನಾನು ಶಿರವಾಗಿ ವಂದಿಸ್ತಾ ಇದ್ದೆ. ಈ ಬಾರಿ ಸೌಕೂರು ಮೇಳ ಇನ್ನು ಕೆಲವು ದಿನಗಳಲ್ಲಿ ಮೇಳ ಹೊರಡುತ್ತದೆ. ಏನಿದೆ ಸರ್, ಏನು ಯೋಜನೆಗಳಿದೆ, ಯಾವ ರೀತಿಯಲ್ಲಿ ಎಲ್ಲ ತಯಾರಾಗ್ತಾ ಇದ್ದೀರಿ, ಅದ್ರ ಬಗ್ಗೆ ಒಂಚೂರು ಹೇಳೋದಾದ್ರೆ? ಈ ಸರಿ ನಮ್ಗೆ ಹಿಂದಿನ ಯಜಮಾನರು ಕೃಷ್ಣಗೌಡರು, ಅವರಿಗೆ ಕಲಾವಿದನ ಕಷ್ಟ ಸುಖ ಎಲ್ಲ ಗೊತ್ತಿದೆ. ಮತ್ತೆ ಯಾವ ಕಲಾವಿದನಿಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಿದ್ದಲೂ ಜಡ್ಜ್ಮೆಂಟ್ ಕೊಡುವಂತ ಒಂದು ಮನಸ್ಥಿತಿ ಇದೆ, ಆ ಯೋಗ್ಯತೆನೂ ಇದೆ ಅವರಿಗೆ. ಎಲ್ಲೂ ಯಾರನ್ನ ಅವನ ಸ್ವಾಭಿಮಾನಕ್ಕೆ ಪೆಟ್ಟಾಗುವ ರೀತಿಯಲ್ಲಿ ಮಾತಾಡೋದಿಲ್ಲ, ವ್ಯವಹರಿಸುವುದಿಲ್ಲ ಅಂತ ಒಂದು ಯಜಮಾನಿಕೆಯಲ್ಲಿ ನಾನು ಅಂತ ಮೇಳದಲ್ಲಿ ಸೇರ್ಕೊಂಡಿದ್ದಂತ ಹೆಮ್ಮೆ ಇದೆ. ನನ್ನದೇ ಆದ ಒಂದು ಪ್ರಸಂಗ ಬರೆದೇನೆ ಭಗವತಿ ಭೈರವಿ ಅಂತ, ಮತ್ತೆ ಅಲ್ಲಿನ ತಂಡ ನೋಡ್ತೇನೆ ಹೇಗೆ ಆಗಿ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾದ ಪ್ರಸಂಗಗಳನ್ನ ಹಳೆ ಪ್ರಸಂಗವಾಗಲಿ ಹೊಸ ಪ್ರಸಂಗವಾಗಲಿ ಮಾಡಿ ಒಂದು ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರಪ್ಪ ಅಂತ ಜನರಿಗೆ ಅನಿಸೋ ರೀತಿಯಲ್ಲಿ ಮಾಡ್ಬೇಕಂತ ನಮ್ಗೆ ಆಸೆ ಇದೆ. ಅದರಿಂದ ವ್ಯಾವಹಾರಿಕವಾಗಿ ಯಜಮಾನರಿಗೂ ಏನಾದ್ರು ಉಳಿಬೇಕು, ಯಾಕಂದ್ರೆ ಯಜಮಾನ ಉಳಿದ್ರೆ ಕಲಾವಿದ ಉಳಿತಾರೆ ಅಲ್ವಾ. ಯಜಮಾನ ಗಟ್ಟಿ ಇದ್ರೆ ಕಲಾವಿದ ಮತ್ತು ಬೆಳಿತಾನೆ, ಯಜಮಾನ ಗಟ್ಟಿ ಆಗ್ಬೇಕು ಮುಂಚೆ. ಸರ್, ನಿಮ್ಮ ಜೊತೆಗೆ ಮಾತಾಡಿ ಬಹಳ ಖುಷಿ ಆಯ್ತು. ಈ ಯಕ್ಷಗಾನ ಭಾಗವತಿಗೆ ಮತ್ತು ಇವತ್ತಿನ ಯಕ್ಷಗಾನದ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಚರ್ಚೆ ಸಂವಾದವನ್ನ ಮಾಡುವುದಕ್ಕೆ ಅವಕಾಶ ಆಯಿತು. ಈ ಅಭಿಪ್ರಾಯ ಅಥವಾ ಸಂವಾದ ಅಥವಾ ಚರ್ಚೆ ಎಂದಿಗೂ ಕೂಡ ಕೊನೆಗೊಳ್ಳುವುದಿಲ್ಲ, ಕಾಲಾಂತರ ಬದಲಾವಣೆಯಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಿ ತಲುಪ್ತಾ ಹೋಗುತ್ತೆ. ಸೊ ಒಂದಿಷ್ಟು ಅವಕಾಶ ನಿಮ್ಮ ಜೊತೆ ಮಾತಾಡ್ತಾ ಸಿಕ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಜೊತೆ ಮಾತನಾಡಿ ಬಹಳ ಖುಷಿ ಆಯಿತು. ಇಷ್ಟೊತ್ತು ನಮಗೆ ಸಮಯವನ್ನ ಕೊಟ್ಟು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಸರ್. ನನ್ನ ಇಲ್ಲಿವರೆಗೆ ಸಂದರ್ಶನ ಮಾಡಿ ಜನರಿಗೆ ಪರಿಚಯ ಮಾಡಿಕೊಟ್ಟಂತ ಜನಪ್ರತಿನಿಧಿಯ ನಿಮ್ಮ ವಾಹಿನಿಗೆ ಶಿರವಾಗಿ ವಂದಿಸ್ತಾ ಇದ್ದೇನೆ. ನಿಮ್ಮ ಪ್ರಚಾರ ಸಂಖ್ಯೆ ಇನ್ನು ಜಾಸ್ತಿ ಆಗಲಿ, ನಿಮ್ಮ ಒಂದು ಈ ಚಾನಲ್ ಅನ್ನೋದು ಜಗದಗಲ ಬೆಳೆಯಲಿ, ಅದೇ ನನ್ನ ಹಾರೈಕೆ ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.